योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्या प्रवाहवत् बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च हनुमस्मरणाद् भवेत् तपो विद्या विरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुख्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः। ಕೃಷ್ಣಾವತಾರದ ಹಿನ್ನೆಲೆಯನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಅಂದರೆ ಕೃಷ್ಣಾವತಾರ ಯಾಕೋಸ್ಕರ ಆಯಿತು, ಯಾವ ಹಿನ್ನೆಲೆಯಿಂದ ಆಯಿತು, ದೇವತೆಗಳು ಯಾತಕ್ಕಾಗಿ ಭಗವಂತನನ್ನು ಕೃಷ್ಣನಾಗಿ ಅವತರಿಸಿ ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ್ರು, ಇದನ್ನೆಲ್ಲ ನಾವು ಗಮನಿಸ್ಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಚತುರ್ಮುಖ ಬ್ರಹ್ಮದೇವರು ಕ್ಷೀರಸಾಗರದಲ್ಲಿರುವಂತಹ ಶೇಷಶಾಯಿಯಾದ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ, ಭಗವಂತ ನೀನು ಅವತರಿಸಿ ಬರಬೇಕು. ಅದಕ್ಕೆ ಅನೇಕ ಕಾರಣಗಳು, ಆ ಕಾರಣಗಳನ್ನು ಹೇಳ್ತಾ ದೈತ್ಯರು ಭೂಮಿಯಲ್ಲಿ ಹುಟ್ಟಿ ಬಂದಿದ್ದಾರೆ, ಅದಕ್ಕೆ ಭೂಮಿಗೆ ಭಾರ ಆಗ್ತಾ ಇದೆ ಅಂತ ಹೇಳ್ತಾ ಅದರೊಟ್ಟಿಗೆ ಇನ್ನೊಂದು ಅಂಶವನ್ನು ಕೂಡ ತಿಳಿಸ್ಕೊಂಡು ಬರ್ತಾರೆ ಚತುರ್ಮುಖ ಬ್ರಹ್ಮದೇವರು. ವ್ಯಾಸಾವತಾರೇ ನಿಹತಸ್ತ್ವಯ ಕಲಿಸ್ಸು ಶಾಸ್ತ್ರೋಕ್ತಿಭಿರೇವ ಚಾದ್ಯ ಶ್ರುತ್ವಾ ತದುಕ್ತಿ ಪುರುಷೇಶು ತಿಷ್ಠನ್ ಈಶಚ್ಚಕಾರೇವ ಮನಸ್ತ್ವ ಈಶಾ. ಮತ್ತೆ ಭಗವಂತನ ಬಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ, ದೇವರೇ ನೀನು ವೇದವ್ಯಾಸರಾಗಿ ಅವತಾರ ಮಾಡಿ ಬಂದೆ. ಅಂದರೆ ವೇದವ್ಯಾಸರು ಕೂಡ ಭಗವಂತನ ಅವತಾರ. ಈ ವೇದವ್ಯಾಸರಾಗಿ ಭಗವಂತ ಬಂದದ್ದು ಕೂಡ ಸಂಹಾರ ಮಾಡಲಿಕ್ಕೋಸ್ಕರವೇ. ಯಾರನ್ನು ಸಂಹಾರ ಮಾಡಲಿಕ್ಕೆ ಅಂತೇಳಿದರೆ ಹೊರಗಿನಿಂದ ಯಾವುದು ಶತ್ರುಗಳಲ್ಲ, ಮತ್ತು ಎಲ್ಲರ ಒಳಗೆ ಕೂತಿರುವಂತಹ ಒಬ್ಬ ಶತ್ರು ಅವನೇ ಕಲಿ. ಆ ಕಲಿಯನ್ನು ಸಂಹಾರ ಮಾಡಲಿಕ್ಕೋಸ್ಕರ ವೇದವ್ಯಾಸರಾಗಿ ಭಗವಂತ ಅವತಾರ ಮಾಡಿ ಬಂದು ಇಲ್ಲಿ ನಮಗೆ ಒಳ್ಳೊಳ್ಳೆಯ ಶಾಸ್ತ್ರಗಳನ್ನು ಕೊಟ್ಟು, ಅದೇ ಈ ಮಹಾಭಾರತ ಪುರಾಣಗಳು ಭಾಗವತ ಬ್ರಹ್ಮಸೂತ್ರಗಳು ಮುಂತಾದವುಗಳನ್ನೆಲ್ಲ ಕೊಟ್ಟು ದೇವರ ಬಗ್ಗೆ ಒಳ್ಳೆಯ ಜ್ಞಾನವನ್ನು, ಧರ್ಮದ ಬಗ್ಗೆ ಸರಿಯಾದ ಜ್ಞಾನವನ್ನು ವೇದವ್ಯಾಸರು ನಮಗೆ ಕರುಣಿಸಿದರು. ಇದರಿಂದ ಏನಾಯಿತು ಅಂತೇಳಿದ್ರೆ ಕಲಿ ಅಲ್ಲೇ ಸತ್ತೋದ. ಯಾಕಂದರೆ ಕಲಿಯ ಸ್ವರೂಪ ಅಂತ ಹೇಳಿದ್ರೇ ಅಜ್ಞಾನ ಮಿಥ್ಯಾ ಮತಿರೂಪತೋಸೋ ಅಂತ ಹೇಳ್ತಾರೆ. ಅಜ್ಞಾನ ಮಿಥ್ಯಾಜ್ಞಾನ ಇದೇ ಕಲಿಯ ರೂಪ. ಅಂದರೆ ಅಜ್ಞಾನ ಮಿಥ್ಯಾಜ್ಞಾನ ಅಂತ ಹೇಳಿದ್ರೆ ಅಜ್ಞಾನ ಅಂತ ಹೇಳಿದರೆ ಏನೂ ಗೊತ್ತಿಲ್ಲ, ಎರಡನೆಯದ್ದು ಗೊತ್ತಿದ್ರೂ ತಪ್ಪೇ ಗೊತ್ತಿರುವುದು. ನೋಡಿ ಇದು ಮಿಥ್ಯಾಜ್ಞಾನ, ತಪ್ಪೇ ಗೊತ್ತಿರುವುದು, ಸರಿಯಾಗಿ ಗೊತ್ತಿಲ್ಲ. ಕಲಿಯುಗದಲ್ಲಿ ನಾವಿವತ್ತು ನೋಡೋದಿದೆ. ಇವತ್ತು ಕಲಿಯುಗ ಅಂತ ಹೇಳಿದ್ರೆ ಕಲಿಯುಗದಲ್ಲಿರುವ ದೊಡ್ಡ ದೋಷ ಏನು ಅಂತ ಹೇಳಿದರೆ ಗೊತ್ತಿಲ್ಲ, ದೇವರ ಬಗ್ಗೆ ಧರ್ಮದ ಬಗ್ಗೆ ಗೊತ್ತಿಲ್ಲ. ಯಾರಿಗೆ? ಅನೇಕ ಮಂದಿಗೆ. ಇನ್ಯಾರು ಗೊತ್ತಿದ್ದವರು ಅಂತಿದ್ದಾರೆ, ಅವರಿಗೂ ಸರಿಯಾಗಿ ಗೊತ್ತಿಲ್ಲ. ನೋಡಿ ಇದು ಇಲ್ಲಿರುವಂತಹ ದೊಡ್ಡ ಸಮಸ್ಯೆ ಕಲಿಯುಗದಲ್ಲಿ. ಹಿಂದೆಯೇ ಆಗಿ ಆಗಿತ್ತು. ಆಗ ವೇದವ್ಯಾಸರು ತಾವು ಬಂದು ಗ್ರಂಥಗಳನ್ನೆಲ್ಲ ರಚನೆ ಮಾಡಿ ಈ ಕಲಿ ಎಲ್ಲರೊಳಗೆ ಕೂತಿದ್ದಂತಹ ಈ ಕಲಿಯನ್ನು ನಾಶ ಮಾಡಿದರು. ಶ್ರುತ್ವಾ ತದುಕ್ತಿ ಪುರುಷೇಶು ತಿಷ್ಠನ್. ಆದರೆ ಅವಾಗ ಏನಾಯಿತು ಅಂತೇಳಿದರೆ ಈ ಕಲಿ ಎಲ್ಲೋ ಒಂದು ಕಡೆ ಇರುವವನಲ್ಲ ಅವನು, ಮತ್ತು ಎಲ್ಲರ ಒಳಗೂ ಪ್ರವೇಶ ಮಾಡಿಬಿಡ್ತಾನೆ ಅವನು. ಅಂದರೆ ಪ್ರವೇಶ ಮಾಡಲಿಕ್ಕೆ ಕಾಯ್ತಾನವನು. ನಮ್ಮಲ್ಲಿ ಏನಾದರೂ ಒಂದು ಚೂರು ಫಾಲ್ಟ್ ಸಿಗ್ತಾ ದೋಷ ಸಿಗ್ತಾ ನಮ್ಮನ್ನು ಪ್ರವೇಶ ಮಾಡಿಬಿಡ್ತಾನೆ. ಅಂದರೆ ಈಗಾಗಲೇ ನಮ್ಮನ್ನೆಲ್ಲ ಅದಕ್ಕೆ ಕಲಿಯುಗ ಅಂತ ಹೇಳೋದು. ಕಲಿಯುಗ ಅಂತ ಹೇಳಿದ್ರೆ ಹೆಚ್ಚು ಕಲಿ ಎಲ್ಲರೊಳಗೂ ಪ್ರವೇಶ ಮಾಡಿ ಕೂತಿರ್ತಾನೆ ಅಂಥ ಕಲಿ. ದೇವರೇ ನೀನು ವೇದವ್ಯಾಸರಾಗಿ ಬಂದು ಹೇಳಿದಂತಹ ಗ್ರಂಥಗಳೇನಿದೆ ಅದನ್ನೆಲ್ಲ ಕೇಳಿದ್ದಾನೆ. ಯಾಕಂದರೆ ವೇದವ್ಯಾಸರು ರಚನೆ ಮಾಡಿರುವ ಗ್ರಂಥಗಳು ಇವ ಭಾಗವತ ಮಹಾಭಾರತ ಭಗವದ್ಗೀತೆಯಲ್ಲಿ ನಾವೆಲ್ಲ ಕೇಳ್ತೇವೆ, ಇದು ಬಹಳ ಎಫೆಕ್ಟಿವ್. ಇದು ಇದನ್ನು ಕಲಿಯೂ ಕೂಡ ತಾನು ಕೇಳಿದ್ನಂದೆ. ಯಾಕೆ ಕೇಳಿದ ಅಂದರೆ ಎಲ್ಲೋ ಕೂತು ಪಾಠ ಕೇಳಿದ್ದಲ್ಲ, ಮತ್ತು ಎಲ್ಲರೊಳಗೂ ಇದ್ನಲ್ವ, ಎಲ್ಲರೊಳಗೂ ಇದ್ದವನು, ಎಲ್ಲರೂ ಸ್ವಲ್ಪ ಕೇಳಬೇಕಾದ್ರೆ ಇವನ ಕಿವಿಗೂ ಚೂರು ಬಿತ್ತು, ಕಲಿಯ ಕಿವಿಗೂ ಬಿತ್ತು.
ಬಿದ್ದು ಏನಾಗಿದೆ ಅಂತೇಳಿದರೆ ಈಗ ಅವನಿಗೂ ಆ ಕಲಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಬಹಳ ಸ್ವಲ್ಪ ನಿನ್ನಲ್ಲಿ ಮನಸ್ಸಾಗ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಕಲಿಯೂ ಕೂಡ ಇವತ್ತು ಸ್ವಲ್ಪ ನಿನ್ನಲ್ಲಿ ಮನಸ್ಸು ಮಾಡ್ತಾ ಇದ್ದಾನೆ. ಹೌದಾ ಏನು ನಾರಾಯಣ ದೇವರು, ಹೌದಾ ಏನು ಅಂತ ಈ ರೀತಿ ಅವನಿಗೆ ನೋಡಿ. ಅಲ್ಲಿವರೆಗೆ ಅದು ಕೂಡ ಇರಲಿಲ್ಲ ಅವನಿಗೆ. ಅವನೇನು ಅಂತ ಹೇಳಿದ್ರೆ ನಾರಾಯಣ ಅಂತ ಹೇಳಿದ್ರೆ ದ್ವೇಷ ಮಾಡಲಿಕ್ಕೆ ಇರುವವನು, ಕೃಷ್ಣ ಅಂದರೆ ದ್ವೇಷ ಮಾಡಲಿಕ್ಕೆ ಇರುವವನು. ಇದೇ ರೀತಿ ತಿಳ್ಕೊಂಡವನು ಎಲ್ಲಿವರೆಗೆ ಅಂತ ಹೇಳಿದ್ರೆ ಇವನನ್ನು ದ್ವೇಷ ಮಾಡಿದ್ರೇ ನಾವು ಉದ್ಧಾರ ಆಗೋದು. ಕೃಷ್ಣನನ್ನು ನಾರಾಯಣನನ್ನು ದ್ವೇಷ ಮಾಡಿದ್ರೇ ನಾವು ಉದ್ಧಾರ ಆಗೋದು. ಈ ರೀತಿಯ ಒಂದು ಮನೋಭಾವನೆಯನ್ನು ಉಳ್ಳವಂಥವರು ಕಲಿ, ಹಾಗೂ ಕಲಿಯೇ ಮೊದಲಾದ ದೈತ್ಯರು. ಯಾಕಂದರೆ ಎಲ್ಲ ದೈತ್ಯರಿಗೂ ಕೂಡ ಅಗ್ರಗಣ್ಯನಾಗಿರುವವನು ಕಲಿ. ಅಂತಹ ಕಲಿ ಅಂದರೆ ಇವಾಗ ಒಬ್ಬ ನಾಸ್ತಿಕ ವ್ಯಕ್ತಿ ಏನಿದ್ದಾನೆ, ಆ ನಾಸ್ತಿಕ ವ್ಯಕ್ತಿ ಆಗಲಿಕ್ಕೆ ಅವನೊಳಗಿರುವ ಕಲಿಯೇ ಕಾರಣ. ಅಂದರೆ ಕಲಿಯ ಸನ್ನಿಧಾನ ಅವನಲ್ಲಿ ಅಷ್ಟಿರ್ತದೆ, ಕಲಿ ಅಷ್ಟು ಕೂತಿರ್ತಾನೆ, ಅದಕ್ಕೆ ಅವನು ನಾಸ್ತಿಕನಾಗ್ತಾನೆ. ಅಂತಹ ನಾಸ್ತಿಕನಾಗಿರುವ ಕಲಿಯು ಇವತ್ತು ಸ್ವಲ್ಪ ಮಟ್ಟಿಗೆ ಆಸ್ತಿಕನಾಗುವಷ್ಟರ ಮಟ್ಟಿಗೆ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಏನು ಅದರಿಂದ ಏನು ತೊಂದರೆ ಅಂತೇಳಿದರೆ, ಹಿಂದೆಯೇ ನಾವು ಕೇಳಿದಾಗೆ ನಿನ್ನಲ್ಲಿ ಸ್ವಲ್ಪ ಭಕ್ತಿ ಬಂದರೂ ಕೂಡ ಅವರು ನರಕಕ್ಕೆ ಹೋಗಲ್ಲ. ಆದರೆ ಇವನಿಗೆ ಬರ್ತಾ ಇರುವುದು ತಾತ್ಕಾಲಿಕವಾದಂತಹ ಭಕ್ತಿ, ನಿಜವಾದ ಭಕ್ತಿ ಅಲ್ಲ. ಅದರಿಂದಾಗಿ ನಿಜವಾಗಿಯೂ ಕೂಡ ಇವನಿಗೆ ಭಕ್ತಿ ಬಂದಿದ್ದರೆ ನಮಗೆ ಸಂತೋಷವೇ, ಅದು ಬಂದಿಲ್ಲ ಇವನಿಗೆ. ಇದು ಅಪಾಯಕಾರಿಯೇ. ಯಾಕಂತ ಹೇಳಿದರೆ ಸ್ವಲ್ಪ ನಿನ್ನಲ್ಲಿ ಭಕ್ತಿ ಮಾಡಿದರೆ ಅವನನ್ನು ಸೋಲಿಸ್ಲಿಕ್ಕಾಗಲ್ಲ. ಯಾಕಂದರೆ ಒಂಚೂರು ನಿನ್ನ ಅನುಗ್ರಹ ಆದರೂ ಸಾಕು, ಹಾಗಂತ ಸೋಲಿಸ್ಲಿಕ್ಕಾಗಿದ್ದರೆ ಅವನು ಒಳ್ಳೆ ಕೆಲಸ ಮಾಡ್ಕೊಂಡು ಕೂರ್ತಾನ, ಮಾಡುವುದೆಲ್ಲ ಕೆಟ್ಟ ಕೆಲಸವೇ. ಅದರಿಂದಾಗಿ ಲೋಕ ಕಂಟಕನಾಗ್ತಾನೆ. ಇದು ಒಂದು ಸಮಸ್ಯೆ ಇರುವಂಥದ್ದು. ಇನ್ನೊಂದೇನು ಅಂದರೆ, ರಾಮಾತ್ಮನ ಏ ನಿಹತಾಶ್ಚ ರಾಕ್ಷಸ ದೃಷ್ಟ್ವಾವಲಂ ತೇಪಿ ತಥಾತವಾದ್ಯ ಸಮಂ ತವಾನ್ಯಂ ನಹಿ ಚಿಂತಯಂತಿ ಸುಪಾಪಿನೋ ಪೇಶ ತಥಾ ಹನುಮತಃ. ಇನ್ನೂ ಹೇಳ್ತಾ ಇದ್ದಾರೆ ಅಂದರೆ, ದೇವರೇ ನೀನಿವಾಗ ಮಾಡಬೇಕಾಗಿರುವ ಅವತಾರ ಇದು ನಿರ್ಣಾಯಕವಾದದ್ದು ಅಂತ. ನಿರ್ಣಾಯಕವಾದ ಅವತಾರ ಅಂದರೆ ನಿರ್ಣಾಯಕವಾದ ಅವತಾರ ಅಂತೇಳಿದರೆ, ಈಗ ಬೇರೆ ಅವತಾರಗಳಲ್ಲಿ ಯಾವುದು ಬಾಕಿ ಉಳಿದಿದೆ ಕೆಲಸ, ಆ ಎಲ್ಲ ಬಾಕಿ ಉಳಿದ ಕೆಲಸವನ್ನು ಪೂರ್ತಿ ಮಾಡಬೇಕಾಗಿರುವ ಅವತಾರ ನೀನು ಇವಾಗ ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ, ಹಿಂದೆ ನೀನು ರಾಮಚಂದ್ರನಾಗಿ ಬಂದೀಯ. ರಾಮಚಂದ್ರನಾಗಿ ಬಂದು ರಾವಣನೇ ಮೊದಲಾದಂತಹ ಅನೇಕ ರಾಕ್ಷಸರ ಸಂಹಾರವನ್ನು ನೀನು ಮಾಡಿದೀಯ. ಆ ನಿನ್ನ ಪರಾಕ್ರಮವನ್ನು ನೋಡಿ, ಯಾಕಂತ ಹೇಳಿದರೆ ರಾಮಾಯಣದಲ್ಲಿ ನಾವು ನೋಡಿದರೆ ಏನು ರಾಮಚಂದ್ರನ ಪರಾಕ್ರಮ. ಯಾಕಂತ ಹೇಳಿದರೆ ರಾಮಚಂದ್ರ ಒಂದು ಬಾಣ ಬಿಟ್ಟ ಅಂತ ಹೇಳಿದರೆ ಅದು ಸಾಮಾನ್ಯ ವ್ಯಕ್ತಿಗಳು ಬಿಡುವ ಬಾಣದಂತೆ ಅಲ್ಲ. ಯಾಕಂದರೆ ಸಾಮಾನ್ಯವಾಗಿ ಯಾರೇ ಬಾಣವನ್ನು ಪ್ರಯೋಗ ಮಾಡಿದರೂ ಕೂಡ ಎದುರಲ್ಲಿರುವ ಎದುರಾಳಿಯನ್ನು ಕೊಲ್ತದಷ್ಟೇ, ಅದು ಅಷ್ಟೇ ಸಾಮಾನ್ಯ ತಾಕತ್ತಿರುವುದು. ಆದರೆ ರಾಮ ಒಂದು ಬಾಣ ಬಿಡ್ತಾನೆ ಅಂತೇಳಿದರೆ ಅದು ಏನೆಲ್ಲ ಕೆಲಸ ಮಾಡುತ್ತೆ ಅಂತೇಳಿದರೆ, ಇವಾಗ ಒಂದು ಬಾಣ ಬಿಟ್ಟ, ಏಳು ಮರಗಳನ್ನು ಮುರಿಬೇಕು ಅಂತ ಸುಗ್ರೀವ ಹೇಳಿದ್ದಕ್ಕೆ, ಅದು ಎಂಥ ಮರಗಳು ಅಂತೇಳಿದರೆ ವಜ್ರದಂತಿರುವ ಮರಗಳು. ಆ ಮರದ ಎಲೆಗಳನ್ನು ಆಗಿನ ಕಾಲದಲ್ಲಿಯೇ ಅತ್ಯಂತ ಬಲಿಷ್ಠನಾದ, ಎಷ್ಟು ಬಲಿಷ್ಠ ಅಂತೇಳಿದರೆ ರಾವಣನಿಗಿಂತಲೂ ಬಲಿಷ್ಠನಾದ ವಾಲಿ, ಅವನು ಆ ಮರಗಳ ಎಲೆಗಳನ್ನು ಅಲುಗಾಡಿಸ್ತಾ ಇದ್ದಂತೆ, ಅಲುಗಾಡಿಸ್ತಾ ಇದ್ದಂತೆ ಅಷ್ಟೇ, ಅವನಿಗೆ ಕೀಳಲಿಕ್ಕಾಗ್ತಾ ಇರಲಿಲ್ಲ. ಉಳಿದವರಿಗೆ ಆ ಮರದ ಎಲೆ ಅಲುಗಾಡಿಸ್ಲಿಕ್ಕೂ ಆಗಲ್ಲ. ಅಂಥ ವಜ್ರದಂತಿರುವ ಮರಗಳನ್ನು ರಾಮಚಂದ್ರ ಒಂದೇ ಬಾಣದಲ್ಲಿ ತುಂಡರಿಸಿದ. ಅಷ್ಟು ಮಾತ್ರ ಅಲ್ಲ, ಏಳು ಮರಗಳನ್ನು ತುಂಡರಿಸಿದಷ್ಟದಲ್ಲದೆ, ಅಂದರೆ ರಾಮ ತಾನು ಎಳೆದು ಬಿಟ್ಟ ಬಾಣ ಎಷ್ಟು ವೇಗದಿಂದಿತ್ತು ಅಂತ ಹೇಳಿದರೆ, ಅಲ್ಲಿಂದ ಅದು ಸಂಹರಿಸಿ ಸೀದ ತಾನು ಭೂಮಿಯನ್ನು ಒಡೆದುಕೊಂಡು ಪಾತಾಳ ತನಕ ಹೋಗಿದೆಯಂತೆ. ಪಾತಾಳದಲ್ಲಿ ಕೆಲವು ದೈತ್ಯರಿದ್ದಾರಂತೆ, ಅವರನ್ನು ಸಂಹಾರ ಮಾಡಿದೆಯಂತೆ. ಆದರೆ ಹೀಗೆ ರಾಮನ ಒಂದು ಬಾಣ ಇಂಥ ಪರಾಕ್ರಮ ಉಳ್ಳದು. ಇದನ್ನು ಅವಾಗ ರಾಕ್ಷಸರು ದೈತ್ಯರೆಲ್ಲ ನೋಡಿದರಂತೆ ರಾಮಾವತಾರದಲ್ಲಿ. ಏನು ರಾಮಚಂದ್ರನ ಪರಾಕ್ರಮ, 16,000 ಸೈನ್ಯ, ಅದು ಸಾಮಾನ್ಯರ ಮನುಷ್ಯರ ಸೈನ್ಯ ಅಲ್ಲ, ರಾಕ್ಷಸರ ಸೈನ್ಯ. ಅದೇ ದಂಡಕಾರಣ್ಯದಲ್ಲಿದ್ದದ್ದು 14,000 ಸೈನ್ಯ. ಅದು ಹೇಗಿತ್ತು ಅಂತೇಳಿದರೆ, ಎಲ್ಲರಿಗೂ ಶಿವನ ವರ, ಶಿವನ ವರದಿಂದ ಅವಧ್ಯ ಸಾವೇ ಇಲ್ಲ. ಅಂತಹ ರಾಕ್ಷಸರ ಸೈನ್ಯವನ್ನು ರಾಮಚಂದ್ರ ಬರೀ ನೆಲದ ಮೇಲೆ ನಿಂತು, ಬರೀ ಬಿಲ್ಲನ್ನು ಹಿಡಿದು, ಒಂದು ಮುಹೂರ್ತದೊಳಗೆ ಅಂತ ಹೇಳಿದ್ರೆ ಒಂದು 40 ನಿಮಿಷದ ಒಳಗೆ ಸಂಹಾರ ಮಾಡಿದ್ದಾನೆ ಅಂತ ಹೇಳಿದರೆ, ಏನು ರಾಮನ ಪರಾಕ್ರಮ ಊಹಿಸ್ಲಿಕ್ಕೆ ಸಾಧ್ಯ ಉಂಟ? ಇದನ್ನು ಆಗಿನ ಕಾಲದಲ್ಲಿದ್ದ ರಾಕ್ಷಸರು ದೈತ್ಯರೆಲ್ಲ ಕಂಡ್ರಂತೆ.
ಕಂಡು ಅವರ ಮನಸ್ಸಿನಲ್ಲಿ ಏನು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ರಾಮಚಂದ್ರನಿಗೆ ಸರಿಸಾಟಿಯಾದವರು ಇಲ್ಲವೇ ಇಲ್ಲ, ರಾಮನಿಗಿಂತ ಹೆಚ್ಚಾದವರು ಇಲ್ಲವೇ ಇಲ್ಲ ಅನ್ನುವುದು ಇವಾಗ ಅವರಿಗೆ ಒಳಗಿನಿಂದ ಸ್ವಲ್ಪ ಗಟ್ಟಿಯಾಗ್ತಾ ಇದೆ. ಅಂದರೆ ರಾಮಚಂದ್ರ ಅಂತ ಹೇಳಿದ್ರೆ ಸಾಮಾನ್ಯ ಮನುಷ್ಯ ಅಲ್ಲ, ದೇವರು. ಯಾಕಂದರೆ ಸಾಮಾನ್ಯ ಮನುಷ್ಯನಿಗೆ ಇಷ್ಟು ತಾಕತ್ತೇ ಇಲ್ಲ, ಇದು ಅವರಿಗೆ ಗೊತ್ತಾಗಿದೆ. ಅಷ್ಟಲ್ಲದೆ ರಾಮ ತಾನು ಶ್ರೇಷ್ಠನಾದವನವನಿಗೆ ಸಮರಾದವರು ಯಾರೂ ಇಲ್ಲ, ಇದು ಕೂಡ ಅವರಿಗೆ ಗೊತ್ತಾಗಿದೆ. ಇದು ಇನ್ನೊಂದು ಸಮಸ್ಯೆ. ಯಾಕಂತ ಹೇಳಿದ್ರೆ ಈ ಜ್ಞಾನವೇ ಮನುಷ್ಯನಿಗೆ ಉದ್ಧಾರಕ್ಕೆ ಕಾರಣ ಆಗಿರೋದು. ಏನಂತ ಹೇಳಿದ್ರೆ ವಿಷ್ಣುವಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ, ವಿಷ್ಣುವಿಗಿಂತ ಹೆಚ್ಚಿನವರು ಯಾರೂ ಇಲ್ಲ, ವಿಷ್ಣುವೇ ಸರ್ವೋತ್ತಮನಾಗಿರುವ. ಈ ಜ್ಞಾನ ಯಾವತ್ತೂ ನಮ್ಮ ಸದ್ಗತಿಗೆ ಕಾರಣವಾಗಿರುವಂತಹ ಜ್ಞಾನ. ಇದು ಕೆಟ್ಟವರಿಗೆ ಬರಲೇಬಾರದು, ಯಾವುದೇ ಕಾರಣಕ್ಕೂ ಬರಬಾರದಿದು. ಆದರೆ ಇವತ್ತು ರಾಕ್ಷಸರಿಗೂ ಈ ಜ್ಞಾನ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಬ್ರಹ್ಮದೇವರು. ಅಷ್ಟು ಮಾತ್ರ ಅಲ್ಲ, ಇನ್ನೊಂದೇನು ಅಂತ ಹೇಳಿದರೆ ಹನುಮಂತ, ಹನುಮಂತನ ಪರಾಕ್ರಮವನ್ನು ಅವಾಗ ನೋಡಿದ್ದಾರೆ. ಏನು ಹನುಮಂತನ ಪರಾಕ್ರಮ? ಇಡೀ ಸಂಜೀವನ ಪರ್ವತವನ್ನು ಒಂದು ಕ್ಷಣದಲ್ಲಿ ಎತ್ಕೊಂಬಂದ, ಸಮುದ್ರವನ್ನು ತಾನು ಒಂದು ಕ್ಷಣದಲ್ಲಿ ಹಾರಿದ. ಏನೇನು ಎಂತ ರಾಕ್ಷಸರು ಎಲ್ಲರನ್ನ ಚಿಟಿಕಿ ಹೊಳಗಿದ್ರೊಳಗೆ ಮುಗಿಸಿಬಿಟ್ಟ ಹನುಮಂತ. ಈ ಹನುಮಂತನ ಪರಾಕ್ರಮವನ್ನು ನೋಡಿ ಹನುಮಂತನಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ. ಯಾಕಂತೇಳಿದರೆ ದೈತ್ಯರಿಗೆ ಸ್ಪಷ್ಟ ಗೊತ್ತು, ಹನುಮಂತ ಅಂತೇಳಿದರೆ ವಾಯುದೇವನ ಅವತಾರ ಅಂತ. ಅದಕ್ಕೆ ಹನುಮಂತನಿಗೆ ಸರಿಸಾಟಿಯಾದವರಿಲ್ಲ, ವಾಯುದೇವನಿಗೆ ಸರಿಸಾಟಿಯಾದವರಿಲ್ಲ, ಹರಿಗೆ ವಿಷ್ಣುವಿಗೆ ಸರಿಸಾಟಿಯಾದವರಿಲ್ಲ, ಹೀಗೆ ಹರಿವಾಯು ಇವರಿಬ್ಬರಿಗೆ ಸರಿಸಾಟಿಯಾದವರಿಲ್ಲ ಎನ್ನುವಂಥದ್ದು ಇವಾಗ ಅವರೊಳಗೂ ಕೂಡ ಗಟ್ಟಿಯಾಗ್ತಾ ಇದೆ. ಆಗಲಿ ಬಿಡಿ, ಒಳ್ಳೆ ಜ್ಞಾನ ಬಂದರೆ ಒಳ್ಳೇದಲ್ವಾ ಅಂತ ಹೇಳಿದರೆ, ನಾವು ನಿನ್ನೆಯೇ ಕೇಳಿದಾಗೆ ಬ್ರಹ್ಮದೇವರು ಸ್ಪಷ್ಟ ಹೇಳ್ತಾರೆ, ಏಕೇಶವತ್ವದ್ ಬಹುಮಾನಯುಕ್ತಃ ತಥೇವ ವಾಯೋ ನಹಿತೇ ತಮೋಂಧಂ ಯೋಗ್ಯಾ ಪ್ರವೇಷ್ಟುಂ ತದತೋ ಹಿ ಮಾರ್ಗಾ ಚಾಂತ್ಯ ಚಾಲ್ಯಾತ್ವಯ ಜನಯಿತ್ವೇಷ ಭೂಮ ಜನಯಿತ್ವೇವ ಭೂಮೌ. ದೇವರೇ, ಯಾರು ನಿನ್ನಲ್ಲಿ ಬಹುಮಾನವುಳ್ಳವರು, ಬಹುಮಾನ ಅಂದರೆ ಗೌರವ ಉಳ್ಳವರು, ದೇವರಲ್ಲಿ ಗೌರವ ಇದ್ದರೆ ಸಾಕಂತೆನು. ದೇವರೇ, ಅವನಷ್ಟು ದೊಡ್ಡವನು ಯಾರೂ ಇಲ್ಲ, ಅವನಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ. ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದು. ನನಗಿಂತ ದೊಡ್ಡವರಾಗಲಿ ನನಗೆ ಸರಿಸಾಟಿಯಾದವರಾಗಲಿ ಇಲ್ಲವೇ ಇಲ್ಲ ಅಂತ, ಎಲ್ಲವೂ ನನ್ನಲ್ಲೇ ಹೆಣೆದುಕೊಂಡಿದೆ ಅಂತ. ಅದರಿಂದಾಗಿಯೇ ಇಲ್ಲಿ ಈ ಜ್ಞಾನ ಅನ್ನೋದು ಬಹಳ ಮುಖ್ಯವಾಗಬೇಕು. ಅದು ಇವತ್ತು ದೈತ್ಯರಿಗೆ ಬರ್ತಾ ಇದೆ. ಬಂದರೆ ಏನಾಗುತ್ತೆ ಅಂತ ಹೇಳಿದರೆ, ಅತ್ಯಂತ ಪಾಪಿಗಳಾಗಿದ್ದರೂ ಕೂಡ ಇವರು ಯಾವತ್ತು ಅಂಧಂತಮಸ್ಸು ಅಂತ ಒಂದಿದೆ, ಅದಂತ ಹೇಳಿದರೆ ಮಹಾನರಕ. ಅದು ಮಹಾನರಕ ಅಂತ ಹೇಳಿದರೆ ಅಲ್ಲಿಗೆ ಹೋದವರು ವಾಪಸ್ ಬರುವುದೇ ಇಲ್ಲ, ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ಯಾಕಂದರೆ ಅದಕ್ಕೆ ಇವಾಗ ನಾವು ನೀವು ಒಂದೆರಡು ಜನ್ಮದಲ್ಲಿ ಏನು ದೇವರಿಗೆ ಬೈದರೆ ಹೋಗುವುದಲ್ಲ, ಮತ್ತು ಸಾವಿರಾರು ಜನ್ಮಗಳಿಂದ ಯಾರು ದೇವರನ್ನು ದ್ವೇಷ ಮಾಡುವುದೇ ತನ್ನ ಜೀವನದ ಗುರಿಯಾಗಿಟ್ಟುಕೊಂಡಿರ್ತಾರೋ ಅಂತಹ ಪಾಪಿಗಳು ಹೋಗಿ ಬೀಳುವಂತಹ ನರಕ ಅದು. ಅಲ್ಲಿ ಒಮ್ಮೆ ಬಿದ್ದರೆ ಮತ್ತೆ ವಾಪಸ್ ಬರೋಲ್ಲ, ಅದಕ್ಕೆ ಬೀಳಲಿಕ್ಕೂ ಅಷ್ಟು ಯೋಗ್ಯತೆ ಬೇಕು. ಅದಕ್ಕೆ ಮಹಾ 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 ಪಾಪಿಗಳಾಗಿರಬೇಕು ಈ ರಾವಣನಂಥವರೆಲ್ಲ. ಅದಕ್ಕೋಸ್ಕರ ಅಂತಹ ಮಹಾ ನರಕಕ್ಕೆ ಹೋಗಿ ಬೀಳಲಿಕ್ಕೆ ಯೋಗ್ಯರಾದವು. ಅವರು ಕೂಡ ಇವಾಗ ಚೂರು ಭಕ್ತಿ ಮಾಡ್ತಾರೆ ಅಂತ ಹೇಳಿದರೆ ಅವಾಗ ಅವರು ಲೋಕಕಂಟಕರಾಗ್ತಾರೆ, ಅವರು ನರಕಕ್ಕೆ ಹೋಗಿ ಬೀಳುವುದಿಲ್ಲ. ಅವರು ಅಲ್ಲ, ನರಕಕ್ಕೆ ಹೋಗಿ ಬೀಳುದು ಏನು, ಬೀಳಬೇಕು ಅಂತಲೇ ಆಸೆನಾ? ನರಕಕ್ಕೆ ಹೋಗಿ ಬೀಳಬೇಕು ಅಂತಲೇ ಆಸೆನಾ? ಅಂದರೆ ಸಾಮಾನ್ಯವಾಗಿ ಈ ರೀತಿ ಬರಬಹುದು. ಹೌದು, ನರಕಕ್ಕೆ ಹೋಗಿ ಬೀಳುವುದಿಲ್ಲ ಅಂತ ಹೇಳಿದರೆ ಆಗಿದ್ದರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗಕ್ಕೆ ಹೋಗಿದ್ದು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬೇಕಾಗಿದ್ದು ಮಾಡೋಲ್ಲ, ಅವರು ಒಳ್ಳೆ ಕೆಲಸ ಮಾಡೋಲ್ಲ, ಕೆಟ್ಟ ಕೆಲಸ ಬಿಡೋಲ್ಲ, ಅದರ ಮಧ್ಯದಲ್ಲಿ ನಿನ್ನ ಭಕ್ತಿ ಚೂರು ಮಾಡ್ತಾರೆ ಅಷ್ಟೆ. ಹೀಗೆ ಮಾಡಿದರೆ ಅದು ಮಹಾ ಅಪಾಯ. ಯಾಕಂತೇಳಿದ್ರೆ ಇವರು ಒಳ್ಳೆಯವರು ಅಂತ ಹೇಳಲಿಕ್ಕಿಲ್ಲ, ಕೆಟ್ಟವರೇ. ಹಾಗಂತ ಕೆಟ್ಟವರು ಅಂತ ಹೇಳಲಿಕ್ಕೆ ಶಿಕ್ಷೆ ಕೊಡೋಣ? ಸ್ವಲ್ಪ ಇನ್ಫ್ಲುಯೆನ್ಸ್ ಇದೆ. ಇವಾಗ ಕೆಲವರು ಇದ್ದಾರೆ, ಯಾಕಂತ ಹೇಳಿದರೆ ಮಹಾಪಾಪಿ ಅಂತ ಹೇಳಿದರೆ ನೀಚ, ಮಹಾನೀಚ ಅವನು, ಹೇಳಲಿಕ್ಕೆ ಇಲ್ಲ. ಆದರೆ ಏನು ಮಾಡ್ತೀರಿ, ಯಾರೋ ಒಳ್ಳೆಯವರದ್ದು ಸ್ವಲ್ಪ ಇನ್ಫ್ಲುಯೆನ್ಸ್ ಇರ್ತದೆ ಅಲ್ಲಿ. ಅದಕ್ಕೋಸ್ಕರ ಏನು ಮಾಡೋಣ, ಅವನಿಗೆ ಏನೂ ಮಾಡಲಿಕ್ಕಾಗೋಲ್ಲ. ಯಾಕಂತ ಹೇಳಿದರೆ ಆ ಪವರ್ಫುಲ್ ಮ್ಯಾನ್ ಇದ್ದಾನಲ್ವಾ, ಅಂದರೆ ಅವರು ಸ್ವಲ್ಪ ಇನ್ಫ್ಲುಯೆನ್ಸ್ ಇದೆ ಅವನಿಗೆ, ಅದಕ್ಕೆ ಏನೂ ಮಾಡಲಿಕ್ಕಾಗ್ತಾ ಇಲ್ಲ. ಸ್ವಲ್ಪ ಅವ್ರ ಇನ್ಫ್ಲುಯೆನ್ಸ್ ಹೋಯ್ತು ಅಂದರೆ ಮತ್ತೆ ನೋಡ್ಕೊಳ್ತಾನೆ ಅಂತ ನೋಡಿ ಹೇಳ್ತೇವಲ್ವ. ಆ ರೀತಿ ಸ್ವಲ್ಪ ಇವರಿಗೆ ವಿಷ್ಣು ಭಕ್ತಿ ಸ್ವಲ್ಪ ಇದ್ರವರೆ ನರಕಕ್ಕೆ ಬೀಳಿಸ್ಲಿಕ್ಕಾಗೋಲ್ಲ. ಅದಕ್ಕೋಸ್ಕರ ನೀನಿವಾಗ ಅವತಾರ ಮಾಡಿ ಬಂದು ಈ ಎಲ್ಲ ಕಲಿಯೇ ಮೊದಲಾದ ದೈತ್ಯರಿಗೆ ನೀನು ಮತ್ತೆ ಸ್ಪಷ್ಟ ಮಾಡು. ಏನಂತ ಹೇಳಿದರೆ ದೇವರು ಕೆಟ್ಟವನು,
ದೇವರು ಸುಳ್ಳ, ದೇವರಿಗೆ ಶಕ್ತಿ ಇಲ್ಲ, ಈ ರೀತಿ ನಿನ್ನ ಬಗ್ಗೆ ತಪ್ಪು ಜ್ಞಾನ ಬರುವಂತೆ ಅವರಿಗೆ ಮಾಡಬೇಕು. ನೀನು ದೈತ್ಯರಿಗೆ ನಿನ್ನ ಬಗ್ಗೆ ಸರಿಯಾದ ಜ್ಞಾನ ಬರಬಾರದವರಿಗೆ ನೋಡಿ. ಇದೇ ನಮ್ಮ ಪ್ರಾಚೀನರು ಶಾಸ್ತ್ರಗಳು ಬಯಸುವುದಿದೆ, ಒಳ್ಳೆಯವರಿಗೆ ಮಾತ್ರ ಯಾವತ್ತೂ ಒಳ್ಳೆಯ ಜ್ಞಾನ ಬರಬೇಕು, ಕೆಟ್ಟವರಿಗೆ ಒಳ್ಳೆಯ ಜ್ಞಾನ ಬರಬಾರದು. ಯಾಕಂದರೆ ಬಂದರೆ ಅದು ಅಪಾಯಕಾರಿಯೇ ಯಾವತ್ತೂ. ಯಾಕಂತೇಳಿದರೆ ನಾವು ಅವರನ್ನು ಕರೆಯುವುದೇ ಕೆಟ್ಟವರು ಅನ್ನೋದಕ್ಕೆ. ಕೆಟ್ಟವರೊಂದು ಯಾಕೆ ಕರಿತೇವೆ ಅಂತ ಹೇಳಿದರೆ, ಯಾರಿಗೆ ಹೇಳಿದರೆ ಫಸ್ಟು ತಪ್ಪಾಗಿ ಅರ್ಥ ಆಗಿರುತ್ತೆ ಮೊದಲು, ಆದರೆ ಕೇಳಿದ ಮೇಲೆ ಸರಿ ಮಾಡ್ಕೊಳ್ತಾರೆ. ಅವರನ್ನು ಯಾರು ಕೆಟ್ಟವರು ಅಂತ ಹೇಳಲ್ಲ. ಯಾರಿಗೆ ಎಷ್ಟು ಹೇಳಿದರೂ ಅರ್ಥವೇ ಆಗೋಲ್ಲ ಅಂಥವರಿಗೆ ನಾವು ಕೆಟ್ಟವರು ಅಂತ ಹೇಳು. ಅವ್ರು ಕೇಳ್ತಾರೆ, ಎಲ್ಲ ಮಾಡ್ತಾರೆ ಹೌದು, ಆದರೆ ಕಡೆಗೆ ಹೇಳೋದೇನೆಂದರೆ ನಾಯಿ ಬಾಲ ಡೊಂಕೆ ಅಂತ ಹೇಳಿದಾಗ ಇವರು ತಮ್ಮದೇ ಹೇಳೋದು. ಅದರಿಂದಾಗಿ ಇವರಿಂದ ಜಗತ್ತಿಗೆ ಪ್ರಯೋಜನವೇ ಇಲ್ಲ. ಇಂಥವರನ್ನು ನೀನಿವತ್ತು ದಾರಿಯಿಂದ ತಪ್ಪಿಸಬೇಕಾಗಿದೆ. ನೋಡಿ, ಇದು ಕೃಷ್ಣನಾಗಿ ಬಂದು ಭಗವಂತ ಮಾಡಬೇಕಾದಂತಹ ಕೆಲಸ. ಇನ್ನೂ ಹೇಳ್ತಾರೆ, ನಿತಾಂತ ಮುತ್ಪಾದ್ಯ ಭವದ್ವಿರೋಧಂ ತಥಾ ಚ ವಾಯೋ ಬಹುಭಿ ಪ್ರಕಾರೈ ಸರ್ವೇಷು ದೇವೇಷು ಚ ಪಾತನೀಯ ತಮಸ್ಯ ಥಾಂಧೆ ಕಲಿಪೂರ್ವಕಾಸುರಾಹ. ಭಗವಂತ, ಅದಕ್ಕಾಗಿ ನೀನು ಈಗ ಅವತಾರ ಮಾಡಿ ಬಂದು ನಿರಂತರವಾಗಿ ಅವರಲ್ಲಿ ದ್ವೇಷ ಹುಟ್ಟಿಸಬೇಕು. ದ್ವೇಷವನ್ನು ಹುಟ್ಟಿಸಿ ನಿನ್ನನ್ನು ದ್ವೇಷ ಮಾಡಿ ಅವರು ನರಕಕ್ಕೆ ಹೋಗುವಂತೆ ಮಾಡಬೇಕು ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ದಾರೆ. ನೋಡಿ, ಈ ಕಾರಣದಿಂದಲೇ ಕೃಷ್ಣಾವತಾರದಲ್ಲಿ ಕೃಷ್ಣನನ್ನು ದ್ವೇಷ ಮಾಡಿದವರು ಹೆಚ್ಚು. ಭಕ್ತಿ ಮಾಡಿದವರು ಎಷ್ಟು ಮಂದಿಯೋ, ದ್ವೇಷ ಮಾಡಿದವರು ಅಷ್ಟೇ ಮಂದಿ ಇದ್ದಾರೆ. ಕೃಷ್ಣನನ್ನು ಜರಾಸಂಧ ಮೊದಲಾದವರೆಲ್ಲ ಕೃಷ್ಣನ ದ್ವೇಷಿಗಳು. ಇದೆಲ್ಲ ನಾವು ನೋಡ್ತೇವಲ್ಲ, ಶಿಶುಪಾಲ ಅಂತೂ ಸಭೆಯಲ್ಲೇ ಬೈದವನು ಕೃಷ್ಣನಿಗೆ. ಕಾರಣ ಏನು ಅಂತ ಹೇಳಿದರೆ, ಇವರಿಗೆಲ್ಲ ದೇವರ ಬಗ್ಗೆ ತಪ್ಪು ಕಲ್ಪನೆ ಬಂತು. ಇದಕ್ಕೆ ಕಾರಣ ಕೃಷ್ಣನೇ ಆ ರೀತಿ ಮಾಡಿ ಇವರಿಗೆ ತಲೆ ಕೆಡಿಸಿದ್ದು. ಅದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಆ ರೀತಿ ಅಂದರೆ ಕೃಷ್ಣ ಯಾಕೆ ಆ ರೀತಿ ಎಲ್ಲ ನಡ್ಕೊಳ್ತಾನೆ ಅಂತೇಳಿದರೆ, ಬೇಕು ಅಂತಾನೆ, ಅವರಿಗೆ ತಪ್ಪು ದಾರಿ ಎಳಿಬೇಕು ಅಂತಾನೆ. ಆದರೆ ಇದನ್ನು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳದೆ ನೋಡಿ, ಇದು ಯಾವ ರೀತಿ ಅಂತೇಳಿದರೆ ದುಷ್ಟರಿಗೆ ತಪ್ಪಾಗಿ ಅರ್ಥ ಆಗಿಬಿಡ್ತದೆ. ಅದಕ್ಕೆ ಕೃಷ್ಣನ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡ್ರು. ಕೃಷ್ಣ ಕಳ್ಳ, ಸುಳ್ಳ, ಮೋಸಗಾರ, ಮತ್ತು ಹೇಳಿದರೆ ಹಿಂದೊಂದು ಮುಂದೊಂದು ನಡ್ಕೊಳ್ಳುವನು, ಹೆಣ್ಣಿನ ಕಾಮುಕ, ಈ ರೀತಿ ಎಲ್ಲ ತಪ್ಪು 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 ತಪ್ಪಾಗಿ ತಿಳ್ಕೊಂಡ್ರು. ಯಾರು ಒಳ್ಳೆಯವರಿದ್ದಾರೆ, ಒಳ್ಳೆಯವರು ದೇವತೆಗಳು, ಋಷಿಗಳು, ಇವರೆಲ್ಲರೂ ಕೃಷ್ಣನ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರು. ಕೃಷ್ಣ ಏನನ್ನು ನಡೆಸಿದ ಅದರ ಹಿನ್ನೆಲೆ ಎಲ್ಲ ಅವರಿಗೆ ಗೊತ್ತಾಯಿತು. ಆದರೆ ಮಧ್ಯಮರಿದ್ರಲ್ವ, ಅಂದರೆ ಸಾಮಾನ್ಯ ಜನರು, ಇವರು ಮಾತ್ರ ಗೊಂದಲಕ್ಕೊಳಗಾದರು. ಅವ್ರಿಗೇನು ಅಂತ ಗೊತ್ತಾಗಲಿಲ್ಲ, ಆ ಕಡೆ ಅದು ಗೊತ್ತಾಗಲಿಲ್ಲ, ಈ ಕಡೆ ಇದು ಗೊತ್ತಾಗಲಿಲ್ಲ, ಅವರು ಗೊಂದಲಕ್ಕೊಳಗಾದರು. ಕೃಷ್ಣಾವತಾರದಲ್ಲಿ ಈ ಮೂರೂ ನಡೆದಿದೆ. ಆದರೆ ಯಾರು ಸಜ್ಜನರನ್ನು, ಜ್ಞಾನಿಗಳನ್ನು ಆಶ್ರಯಿಸಿದಾರೋ ಅವರು ಮಾತ್ರ ಕೃಷ್ಣನ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಂಡ್ರು. ಕೃಷ್ಣಾವತಾರವೇ ಅದೇ ರೀತಿ. ಅದರಿಂದಾಗಿ ನೀವು ಗಮನಿಸ್ಬೋದು, ರಾಮಾವತಾರಕ್ಕೆ ಸಂಪೂರ್ಣ ವಿರುದ್ಧವಾದದ್ದು ಕೃಷ್ಣಾವತಾರ. ಎಲ್ಲದರಲ್ಲೂ ಎಲ್ಲದರಲ್ಲೂ ವಿರುದ್ಧ. ಎಲ್ಲಿವರೆಗೆ ಅಂದರೆ ಮೊದಲಿಂದಲೂ ನೀವು ನೋಡ್ಕೊಂಡು ಬರ್ಬೋದು. ಕೃಷ್ಣ ಅವತಾರ ಮಾಡಿದ್ದು ಶುಕ್ಲಪಕ್ಷದಲ್ಲಿ, ಕೃಷ್ಣ ಅವತಾರ ಮಾಡಿದ್ದು ಕೃಷ್ಣಪಕ್ಷದಲ್ಲಿ, ರಾಮ ಅವತಾರ ಮಾಡಿದ್ದು ಶುಕ್ಲಪಕ್ಷದಲ್ಲಿ, ಕೃಷ್ಣ ಅವತಾರ ಮಾಡಿದ್ದು ನಡುರಾತ್ರಿಯಲ್ಲಿ, ರಾಮ ಅವತಾರ ಮಾಡಿದ್ದು ನಡು ಮಧ್ಯಾಹ್ನದಲ್ಲಿ. ನೋಡಿ, ಎಲ್ಲವೂ ವಿರುದ್ಧ. ಇನ್ನು ರಾಮ ಅವತಾರ ಮಾಡಿದ್ದು ಅರಮನೆಯಲ್ಲಿ, ಕೃಷ್ಣ ಅವತಾರ ಮಾಡಿದ್ದು ಸೆರೆಮನೆಯಲ್ಲಿ. ನೋಡಿ, ಎಲ್ಲವೂ ವಿರುದ್ಧ, ಪ್ರತಿಯೊಂದು ವಿರುದ್ಧ ವಿರುದ್ಧ ವಿರುದ್ಧ. ಅಷ್ಟು ಮಾತ್ರ ಅಲ್ಲ, ರಾಮ ತಾನು ಅವತಾರ ಮಾಡಿದ ಕೂಡಲೇ ತಂದೆ ತಾಯಂದರಿಗೆ ಇಲ್ಲಿಂದ ಆನಂದ ಕೊಟ್ಟ, ದಶರಥ ಅಂತೂ ಕೂಡ ಕೃತಕೃತ್ಯೋಭೂತಂತ, ಹೋ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಆ ಎಲ್ಲ ರಾಮನ ಲೀಲೆಗಳನ್ನು ನೋಡ್ತಾ ಅಷ್ಟು ಸಂತೋಷ ಪಡ್ತಾ ಇದ್ದರೆ, ಇಲ್ಲಿ ಕೃಷ್ಣನಾಗಿ ತಾನು ಬಂದು ಅವತಾರ ಮಾಡಿದ ಕೂಡಲೇ ತಂದೆ ತಾಯಿಯಿಂದ ದೂರ ಆದ. ನೋಡಿ, ಎಲ್ಲವೂ ವಿಚಿತ್ರ. ಇಲ್ಲಿ ಯಾರು ಮೊದಲು, ಕೃಷ್ಣ ರಾಮಾವತಾರದಲ್ಲಿ ಬಂದಾಗ ತಾನು ಅಣ್ಣನಾಗಿ ಬಂದಿದ್ದ, ಲಕ್ಷ್ಮಣ ತಮ್ಮ ಆಗಿದ್ದ, ಅದೇ ಕೃಷ್ಣಾವತಾರದಲ್ಲಿ ಲಕ್ಷ್ಮಣನನ್ನು ಅಣ್ಣನನ್ನಾಗಿ ಮಾಡಿದ, ಬಲಭದ್ರನನ್ನಾಗಿ, ಬಲರಾಮನಾಗಿ, ತಾನು ತಮ್ಮನಾಗಿ ಬಂದ. ಪ್ರತಿಯೊಂದು ಈ ರೀತಿ ವಿರುದ್ಧ ವಿರುದ್ಧವಾಗಿ ನೀವು ನೋಡ್ಕೊಂಡು ನೋಡ್ಕೊಂಡು ಬಂದರೆ, ರಾಮಾವತಾರಕ್ಕೂ ಕೃಷ್ಣಾವತಾರಕ್ಕೂ ಅಜಗಜಾಂತರ ವ್ಯತ್ಯಾಸ. ರಾಮನಾಗಿ ಏಕಪತ್ನಿ ವ್ರತಷ್ಟ, ಆದರೆ ಕೃಷ್ಣನಾಗಿ 16,108 ಪತ್ನಿಯರ ಒಡೆಯ. ಎಲ್ಲವೂ ವಿರುದ್ಧ. ಇಲ್ಲಿಯಾದರೂ ಸಮುದ್ರದ ನಡು ಸಮುದ್ರದಲ್ಲಿರುವಂತಹ ರಾವಣನನ್ನು ತಾನು ಸ್ವೇತವೆ ಕಟ್ಟಿ ಹೋಗಿ ಕೊಂದು ಹಾಕಿದ. ಕೃಷ್ಣಾವತಾರದಲ್ಲಿ ತಾನೇ ನಡು ಸಮುದ್ರದಲ್ಲಿ ಹೋಗಿ ಕೂತ, ನೋಡಿ, ದ್ವಾರಕೆಯನ್ನು ತಾನೇ ಕಟ್ಟಿಕೊಂಡು ನಡು ಸಮುದ್ರದ ಮಧ್ಯದಲ್ಲಿ ಕೂತ. ಹೀಗೆ ಇನ್ನು ರಾಮನಾಗಿ ತಾನು ಸಾಧಾರಣ ಶಿಶುವಿನ ಹಾಗೆ ಹುಟ್ಟು ತಾನು ಅವತಾರ ಮಾಡಿ ಬಂದ. ಆದರೆ ಕೃಷ್ಣನಾಗಿ ಬರಬೇಕಾದ್ರೇ ಶಂಖ, ಚಕ್ರ, ಗದಾ, ಪದ್ಮ ಮುಂತಾದವುಗಳನ್ನೆಲ್ಲ ಹಿಡ್ಕೊಂಡು ತಾನು ಬಂದ.
ಆದರೆ ಕೃಷ್ಣ ಅವತಾರ ಸಮಾಪ್ತಿ ಮಾಡಬೇಕಾದರೆ ಇಲ್ಲಿ ಒಂದು ಶರೀರವನ್ನು ಬಿಟ್ಟು ಓ ಕೃಷ್ಣ ಸತ್ತೋದ ಅಂತ ಭ್ರಮೆ ಹುಟ್ಟಿಸಿ ಹೋದ. ಆದರೆ ರಾಮಚಂದ್ರ ತಾನು ಅವತಾರ ಮಾಡಬೇಕಾದ್ರೆ ಸಾಮಾನ್ಯ ಮನುಷ್ಯರಂತೆ ಅವತಾರ ಮಾಡಿದರೂ ಕೂಡ ಹೋಗಬೇಕಾದ್ರೆ ಮಾತ್ರ ಅವತಾರ ಸಮಾಪ್ತಿ ಮಾಡಬೇಕಾದ್ರೆ ಮಾತ್ರ ಯಾರ್ಯಾರು ಮೋಕ್ಷಕ್ಕೆ ಬರ್ತೀರಿ ಎಲ್ಲ ಬನ್ನಿಯಿಂದ ಎಲ್ಲರನ್ನ ವೈಕುಂಠಕ್ಕೆ ಕರ್ಕೊಂಡು ತಾನು ನೋಡ್ತಾ ಇರುವಂತೆಯೇ ಮೇಲಕ್ಕೇರಿದವನು. ಇಲ್ಲಿ ಶರೀರ ಬಿಟ್ಟು ಹೋದವನೇ ಅಲ್ಲ ರಾಮಚಂದ್ರ. ಈ ರೀತಿ ಎಲ್ಲವೂ ತದ್ವಿರುದ್ಧ. ಯಾಕೋಸ್ಕರ ಅಂತ ಹೇಳಿದರೆ ಇದೇ ಕಾರಣದಿಂದಾಗಿ ಯಾರು ದುಷ್ಟರಿದ್ದಾರೆ ದುಷ್ಟರಿಗೆ ಭ್ರಮೆ ಬರಬೇಕು ಅಂತಲೇ ಆ ರೀತಿ ನಡ್ಕೊಂಡಿದ್ದು ಕೃಷ್ಣ ಸ್ಪಷ್ಟವಾಗಿ. ಇನ್ನು ಹೇಳ್ತಾರೆ, ಹತೌಚಯೋ ಕುಂಭ ರಾವಣ ಕುಂಭಕರ್ಣೋ ತ್ವಯಾ ತ್ವದೀಯೋ ಪ್ರತಿಹಾರ ಪಾಲೌ ಮಹಾಸುರಾವೇಶಯಿತೋ ಹಿ ಶಾಪಾತ್ ತ್ವಯೇವ ತಾವಾದ್ಯ ವಿಮೋಚನೀಯೋ. ಭಗವಂತ, ಇನ್ನು ನಿನ್ನ ದ್ವಾರಪಾಲಕರು ಜಯ ವಿಜಯರು ಶಾಪಕ್ಕೆ ತುತ್ತಾಗಿ ಇಲ್ಲಿ ಹುಟ್ಕೊಂಬರ್ತಾ ಇದ್ದಾರೆ, ನಿನ್ನ ಶತ್ರುಗಳಾಗಿ ವರ್ತಿಸ್ತಾ ಇದ್ದಾರೆ ಅವರು. ಅವರಿಗೊಂದು ಸದ್ಗತಿ ಆಗಬೇಕಾಗಿದೆ ಅಂತ ಹೇಳ್ತಾರೆ. ಅವ್ರಿಗೆ ಸದ್ಗತಿ ಆಗಬೇಕಾಗಿದೆ. ಅದು ಹೇಗಂತ ಹೇಳಿದ್ರೆ, ದೇವರು ಹೇಳಿದ್ದು ಮೂರು ಜನ್ಮದಲ್ಲಿ ನನ್ನ ಶತ್ರುಗಳಾಗಿ ಹುಟ್ಟು ಬರ್ತೀರಿ ನೀವು ಅಂತ. ಈಗಾಗಲೇ ಎರಡು ಜನ್ಮದಲ್ಲಿ ಹುಟ್ಟಿ ಬಂದಿದ್ದಾರೆ, ಹಿರಣ್ಯಕಶಿಪುವಾಗಿ ಹಿರಣ್ಯಾಕ್ಷರಾಗಿ, ರಾವಣ ಕುಂಭಕರ್ಣರಾಗಿ. ಈಗ ಮೂರನೆಯದ್ದೊಂದು ಜನ್ಮ ಬಾಕಿ ಇದೆ. ಆ ಜನ್ಮದಲ್ಲಿ ಹುಟ್ಟಿದಾಗ ಅವರಿಗೆ ಆ ಶಾಪದಿಂದ ವಿಮುಕ್ತಿ, ಅದು ನೀನು ಬರಬೇಕು. ಅದಕ್ಕಾಗಿ ಅದಕ್ಕೆ ನೀನು ಮತ್ತೆ ಅವತರಿಸಿ ಬಂದು ಆ ಶಾಪಗ್ರಸ್ತರಾದ ಜಯ ವಿಜಯರಿಗೆ ಮತ್ತೆ ಆ ಶಾಪದಿಂದ ವಿಮೋಚನೆಯನ್ನು ಕೊಟ್ಟು ನಿನ್ನ ದ್ವಾರಪಾಲಕರನ್ನಾಗಿ ಮಾಡಬೇಕಾಗಿದೆ. ಅದಕ್ಕೆ ಹೇಳಿದ್ದು ನಿರ್ಣಾಯಕವಾದದ್ದು ಅಂತ. ರಾಮಾವತಾರದಲ್ಲಿ ಈ ರೀತಿ ನಿರ್ಣಯ ಮಾಡಿಲ್ಲ, ಯಾಕಂದರೆ ರಾವಣ ಕುಂಭಕರ್ಣರಾಗಿ ಹುಟ್ಟಿ ಬಂದರೆ ಇನ್ನೂ ಒಂದು ಜನ್ಮ ಬಾಕಿ ಇದೆ. ಆದರೆ ಇಲ್ಲ, ಹಾಗಲ್ಲ, ಇಲ್ಲಿ ಅವರಿಗೆ ನೀನು ಸದ್ಗತಿ ಕೊಡಬೇಕಾಗಿದೆ ನೋಡಿ. ಇದರಿಂದಾಗಿಯೇ ಇವರೇ ಈ ರಾವಣ ಕುಂಭಕರ್ಣನೇ ಶಿಶುಪಾಲ ದಂತವಕ್ರರಾಗಿ ಬಂದರು. ಅದರಿಂದಾಗಿಯೇ ಆ ಶಿಶುಪಾಲನನ್ನು ಯಾವಾಗ ಕೃಷ್ಣ ಸಂಹಾರ ಮಾಡ್ತಾನೆ, ಶಿಶುಪಾಲನಿಂದ ಹೊರಟಂತಹ ಜ್ಯೋತಿ ಕೃಷ್ಣನನ್ನು ಹೋಗಿ ಸೇರಿಕೊಳ್ಳುತ್ತದೆ. ಅದೇ ರಾವಣ ಸತ್ತಾಗಿ ಈ ರೀತಿ ಹೋಗಿ ಸೇರಿಕೊಳ್ಳಿಲ್ಲ ರಾಮನೊಳಗೆ, ಹಿರಣ್ಯಕಶಿಪು ಸತ್ತಾಗ ಜ್ಯೋತಿ ಹೋಗಿ ನರಸಿಂಹನೊಳಗೆ ಸೇರಿಕೊಳ್ಳಿಲ್ಲ. ಆದರೆ ಶಿಶುಪಾಲ ಯಾವಾಗ ಸತ್ತ, ಆಗ ಅವನಿಂದ ಹೊರಟಂತಹ ಜ್ಯೋತಿ ಕೃಷ್ಣನ ಹೋಗಿ ಸೇರಿತು. ಯಾಕಂದರೆ ಅಲ್ಲಿ ಶಾಪ ವಿಮೋಚನೆ ಆಯಿತು ನೋಡಿ. ಇದು ಕೃಷ್ಣಾವತಾರದ ವೈಶಿಷ್ಟ್ಯಗಳು. ಅಷ್ಟಲ್ಲದೆ ಇವರನ್ನು ಕೆಡಿಸಿದವರು ನಿಜವಾಗಲೂ ಜಯ ವಿಜಯರು ಒಳ್ಳೆಯವರು. ಆದರೆ ಜಯ ವಿಜಯರು ಯಾವುದೇ ಕಾರಣಕ್ಕೂ ದೇವರನ್ನು ದ್ವೇಷ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ವಿಷ್ಣುವನ್ನು ದ್ವೇಷ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಕೋಟಿ ಕೋಟಿ ವರ್ಷದಿಂದ ಭಕ್ತಿ ಮಾಡಲಿಕ್ಕೆ ಭಕ್ತಿ ಮಾಡ್ಕೊಂಡು ಬಂದವರು ದಿಢೀರಂತ ದೇವರಲ್ಲಿ ದ್ವೇಷ ಮಾಡಲಿಕ್ಕಾಗತ್ತಾ ನೋಡಿ. ಎರಡೂ ಅಸಾಧ್ಯ. ಕೋಟಿ ಕೋಟಿ ಜನ್ಮದಿಂದ ಯಾರು ದ್ವೇಷ ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ದಿಢೀರಂತ ದೇವರಲ್ಲಿ ಭಕ್ತಿ ಮಾಡಲಿಕ್ಕೂ ಬರೋಲ್ಲ. ಕೋಟಿ ಕೋಟಿ ಜನ್ಮದಿಂದ ಯಾರು ದೇವರಲ್ಲಿ ಭಕ್ತಿ ಮಾಡ್ತಾರೆ ಅವ್ರಿಗೆ ದ್ವೇಷ ಮಾಡಲಿಕ್ಕೂ ಬರೋಲ್ಲ. ಮತ್ತು ಇವರು ದ್ವೇಷ ಮಾಡಿದ್ರಲ್ವ, ಜಯ ವಿಜಯರು ಶಾಪದಿಂದಾಗಿ ಹಿರಣ್ಯಕಶಿಪು ಹಿರಣ್ಯಾಕ್ಷರವಾಗಿ ದೇವರನ್ನು ದ್ವೇಷ ಮಾಡಿದ್ರು ಅಂದರೆ ಅದಕ್ಕೆ ಕಾರಣ ಅವರ ಒಳಗೆ ಕೂತ ಒಬ್ಬ ದೈತ್ಯರು, ಇಬ್ಬರು ದೈತ್ಯರು ಬಂದು ಕೂತರು. ಅವನ ಹೆಸರೇನು ಅಂದರೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತಾನೆ. ಆ ಹಿರಣ್ಯಾಕ್ಷ ಹಿರಣ್ಯಕಶಿಪುವೇ ಮತ್ತು ರಾವಣ ಕುಂಭಕರ್ಣರಾಗಿ ಬಂದರು. ಜಯ ವಿಜಯರು ಇದ್ದರು, ಅವರೊಟ್ಟಿಗೆ ಹಿರಣ್ಯಾಕ್ಷ ಹಿರಣ್ಯಕಶಿಪುವು ಇದ್ದರು. ಆ ಹಿರಣ್ಯಾಕ್ಷ ಹಿರಣ್ಯಕಶಿಪು ದೈತ್ಯರೇ ಮತ್ತೆ ಶಿಶುಪಾಲದಂಥ ವಕ್ರಾರಿಗೆ ಬಂದರು, ಅವರೊಳಗೆ ಮತ್ತೆ ಜಯ ವಿಜಯರಿದ್ದರು. ಹೀಗೆ ಆ ಜಯ ವಿಜಯರಿಗೆ ಒಳ್ಳೆಯವರಿಗೆ ನೀನು ಮುಕ್ತಿಯನ್ನು ಕೊಡಬೇಕು, ಕೆಟ್ಟ ದೈತ್ಯರಿಗೆ ನರಕಕ್ಕೆ ಕಳಿಸ್ಬೇಕು, ಅದು ನೀನು ಕೃಷ್ಣಾವತಾರದಲ್ಲಿ ಮಾಡಬೇಕಾಗಿದೆ. ಅಷ್ಟಲ್ಲದೆ ಇನ್ನೊಬ್ಬ ಇದ್ದ ಅಂತ ಹೇಳ್ತಾನೆ, ಈ ಬಲಿಚಕ್ರವರ್ತಿ ಇದ್ದ. ಆವಿಷ್ಯಯೋ ಬಲಿಮಂಜಂಚಕಾರ ಪ್ರತೀಪಮಸ್ಮಾಸು ತಥಾ ತ್ವಯೀಶ. ಬಲಿಚಕ್ರವರ್ತಿ ನಿಜವಾಗಲೂ ಒಳ್ಳೆಯವನು, ವಾಮನನಿಗೆ ದಾನವನ್ನೇ ಕೊಟ್ಟವನು. ಆದರೆ ಆ ಬಲಿಚಕ್ರವರ್ತಿಯಲ್ಲೊಂದು ಕೆಟ್ಟ ಬುದ್ಧಿ ಇತ್ತು. ನಿಜವಾಗಲೂ ಇಷ್ಟೆಲ್ಲ ದಾನ ಮಾಡಿದಂತಹ ಬಲಿಚಕ್ರವರ್ತಿ ನಂಬಲಿಕ್ಕಾಗೋಲ್ಲ, ಅವನು ಕಳ್ಳ. ಅವನು ನೋಡಿ ಆಶ್ಚರ್ಯ ಕಾಣಿಸ್ತದೆ, ಕಳ್ಳ ಅವನು. ಎಂಥ ಕಳ್ಳ ಅಂತ ಹೇಳಿದರೆ ಎಲ್ಲೋ ರಾತ್ರಿ ದರೋಡೆ ಮಾಡುವವನಲ್ಲ, ಹಗಲು ದರೋಡೆ ಇದೇ ಬಲಿಚಕ್ರವರ್ತಿಗೆ. ಹೇಗಂತ ಹೇಳಿದರೆ ಕ್ಷೀರಸಾಗರದಲ್ಲಿ, ಇವಾಗ ಯಾವ ಕ್ಷೀರಸಾಗರದಲ್ಲಿ ಬ್ರಹ್ಮಾದಿ ದೇವತೆಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಭಗವಂತನನ್ನು, ಅಲ್ಲಿಗೆ ಒಮ್ಮ ಬಲಿಚಕ್ರವರ್ತಿ ಬಂದಂತೆ. ಎಲ್ಲ ದೇವತೆಗಳು ಇದ್ದಾರೆ. ಇದ್ದಾಗ ಭಗವಂತ ಅಂದರೆ ಬರಬೇಕಾದ್ರೂ ಸ್ವಲ್ಪ ಸರಿಯಿಲ್ಲ ಅವನು ಬಲಿಚಕ್ರವರ್ತಿ. ಅವನು ಬಂದಂತೆ ಎಲ್ಲ ದೇವತೆಗಳಿಗೂ, ದೇವರಿಗೆ ಕಣ್ಣು ಸಂಜೆ ಮಾಡಿದ್ದಂತೆ. ದೇವತೆಗಳಿಗೆ ಎಲ್ಲರಿಗೂ ದೇವರದ್ದು ಏನು ಅಂತ ಅರ್ಥ ಆಯಿತು. ಎಲ್ಲ ಒಮ್ಮೆ ಕಣ್ಣು ಮುಚ್ಚಿದ್ರಂತೆ ಧ್ಯಾನ ಮಾಡಲಿಕ್ಕೆ. ದೇವರು ಸ್ವಲ್ಪ ಮಲಗಿದ ಹಾಗೆ ಕಣ್ಣು ಮುಚ್ಚಿದ್ದಂತೆ. ಇದೇ ಸಮಯ ಅಂತ ಹೇಳಿ ಬಲಿಚಕ್ರವರ್ತಿ ಓಡಿ ಕೈ ಹಾಕಿದ್ದೆಲ್ಲಿಗೆಂದರೆ ದೇವರ ಕಿರೀಟಕ್ಕೆ, ಮಲಗಿದ್ದಂಥ ದೇವರ ಕಿರೀಟಕ್ಕೆ ಕೈ ಹಾಕಿ ಕಿರೀಟ ಎದ್ಕೊಂಡು ಓಡ್ತಾ ಇದ್ದಾನಂತೆ. ಅಂತ ಹೇಳಿದರೆ ಇವನು ಎಂಥ ಕಳ್ಳ ಇವನು ಅಂತ ಈ ಬಲಿಚಕ್ರವರ್ತಿ.
ಅಲ್ಲ ಇವನೇ ದಾನ ಮಾಡಿದವನ, ಇಂತಹ ಕಳ್ಳ ಇವನು ವಾಮನನಿಗೆ ದಾನ ಮಾಡಿದವನ ಅಂದರೆ ನಮಗೆ ಸಂಶಯ ಬರುತ್ತದೆ. ಅದಕ್ಕೇನು ಕಾರಣ ಅಂದರೆ, ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ನಿಜವಾಗಲೂ ಬಲಿ ಒಳ್ಳೆಯವನೇ, ಆದರೆ ಅವನೊಳಗೊಬ್ಬ ದೈತ್ಯ ಕೂರ್ತಾನೆ ಬಂದು. ಅವನ ಹೆಸರು ಏನು ಅಂತ ಹೇಳಿದ್ರೆ, ಅವನ ಹೆಸರು ಬಲಿ ಅಂತ, ಆ ದೈತ್ಯನ ಹೆಸರು. ಇವನು ಈ ನಿಜವಾದ ಬಲಿಯನ್ನು ಕೆಡಿಸುವವನವನು. ಒಳ್ಳೆಯ ಯಾರು ವಾಮನನಿಗೆ ದಾನ ಕೊಟ್ಟ ಅಂತಹ ಬಲಿಯನ್ನು ಕೆಡಿಸುವವನು ಈ ಕೆಟ್ಟ ದೈತ್ಯ. ಅದಕ್ಕಾಗಿ ಬಲಿ ಆ ರೀತಿ ಕೆಲವು ಸಲ ವರ್ತಿಸ್ತಾನೆ. ಆ ಬಲಿ ನಿಜವಾಗಲೂ ಅವನು ಮೋಕ್ಷಕ್ಕೆ ಹೋಗುವನು. ದೇವರಿಗೆ ದಾನ ಕೊಟ್ಟವನು ಇವತ್ತು ಸುತಲದಲ್ಲಿ ತಾನು ರಾಜ್ಯಭಾರ ಮಾಡ್ತಾ ಇರುವವನು, ಮುಂದಿನ ಮನ್ವಂತರದಲ್ಲಿ ಇಂದ್ರನಾಗುವವನು. ಯಾರನ್ನು ನಾವು ಬಲಿಪಾಡ್ಯಮದಿ ನಾವು ಪೂಜೆ ಮಾಡ್ತೇವೆ ಅಂತಹ ಬಲಿ. ಆದರೆ ಆ ಬಲಿಯನ್ನು ಕೆಡಿಸಿದವ ಒಬ್ಬ ದೈತ್ಯ ಇದ್ದಾನೆ ಬಲಿ ಅಂತ, ಅವನು ಇವಾಗ ಹುಟ್ಟುಕೊಂಡು ಬಂದಿದ್ದಾನೆ ಅಂತ ಹೇಳ್ತಾನೆ. ಏನಾಗಿ ಅಂದರೆ ಸಾಲ್ವರಾಜನಾಗಿ ಅವನು ಹುಟ್ಟುಕೊಂಡು ಬಂದಿದ್ದಾನೆ. ಇವನು ಕೂಡ ಸಾಮಾನ್ಯ ಅಲ್ಲ, ಇವನು ಈ ಸಾಲ್ವರಾಜ ತಪಸ್ಸು ಮಾಡಿದ್ದಾನಂತೆ. ಶಿವನನ್ನು ಕುರಿತು ತಪಸ್ಸು ಮಾಡಿ ಒಂದು ವಿಮಾನವನ್ನು ಸಂಪಾದನೆ ಮಾಡಿದ್ದಾನಂತೆ. ಅಂದ್ರೆ ಆಗಿನ ಕಾಲದಲ್ಲಿ ವಿಮಾನಗಳೆಲ್ಲ ಇತ್ತು. ಅದು ಎಂಥ ವಿಮಾನ ಅಂದರೆ ಶಿವನಿಂದ ಪಡೆಯಲ್ಪಟ್ಟ ವಿಮಾನ. ಆ ವಿಮಾನದಲ್ಲಿ ಇವನು ಯುದ್ಧಕ್ಕೆ ಕೂತ ಅಂತ ಹೇಳಿದರೆ ಅವನನ್ನು ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಸಾಲ್ವರಾಜನನ್ನು. ಇವನು ತಾನು ಎಲ್ರಿಗೂ ಕಿರುಕುಳ ಕೊಡ್ತಾ ಇದ್ದನಂತೆ. ಕೀಟ್ಲೆ ಕೊಡ್ತಾ ಕೊಡ್ತಾ ಪರಶುರಾಮದೇವರಿಗೆ ಗೊತ್ತಾಯ್ತಂತ ನೋಡಿ. ಇದು ಈ ಸಾಲ್ವರಾಜ ಕೀಟ್ಲೆ ಕೊಡ್ತಾ ಇರುವಂಥದ್ದು ಗೊತ್ತಾಯಿತು ಪರಶುರಾಮದೇವರಿಗೆ. ಹಾಗಿದ್ರೂ ಕೂಡ ಪರಶುರಾಮದೇವರು ಇವನನ್ನು ಕೊಲ್ಲಿಲ್ಲ, ಬಿಟ್ಟರು. ಯಾಕಂತ ಹೇಳಿದ್ರೆ, ನಾನು ಕೃಷ್ಣನಾಗಿ ಬಂದು ಇವನನ್ನು ಕೊಲ್ತೇನೆ ಅಂತ. ಹಾಗೆ ನೀನೇ ಸಂಕಲ್ಪ ಮಾಡಿ ಬಾಕಿ ಇಟ್ಟ ಕೆಲಸ ಇನ್ನೊಂದಿದೆ. ಏನಂತ ಹೇಳಿದ್ರೆ, ಆ ಸೌಭಪತಿಯಾದ ಅಂದರೆ ವಿಮಾನದಲ್ಲಿ ಕೂತು ಗೆಲ್ಲುವಂತಹ ಆ ಸಾಲ್ವರಾಜ ಏನಿದ್ದಾನೆ, ಸಾಲ್ವರಾಜನನ್ನು ನೀನು ಸಂಹಾರ ಮಾಡಬೇಕಾಗಿದೆ, ಇದು ಇನ್ನೊಂದು ಮಾಡಬೇಕಾದಂತಹ ಕೆಲಸ ಅಂತ ಹೇಳ್ತಾರೆ. ನಿಜವಾಗಿಯೂ ಕೂಡ, ಯದೀಯ ಮಾರುಕ್ಯ ವಿಮಾನಮಸ್ಯ ಪಿತ ಅಭವತ್ ಸೌಭವತಿಶ್ಚ ನಾಮ್ನ. ಈ ಸಾಲ್ವನ ತಂದೆ ಯಾರು ಅಂದರೆ ಬ್ರಹ್ಮದತ್ತ ಅಂತ ನೋಡಿ. ನಿಜವಾಗಲೂ ಈ ಬ್ರಹ್ಮದತ್ತ ಸೌಭಪತಿಯಿಂದ ಇವನು ಪ್ರಸಿದ್ಧನಾದವನು. ಅಪ್ಪ ಮಗ ಇಬ್ಬರು, ಅವನಿಗೂ ಸಾಲ್ವ ಅಂತ ಕರೀತಾರೆ. ಇವನು ಮಗ ಸಾಲ್ವ, ಅಪ್ಪ ಬ್ರಹ್ಮದತ್ತ. ಅವನು ಮಗ ಪಡೆದಂತಹ ವಿಮಾನ ಏನಿದೆ ಅದರಲ್ಲಿ ಕೂತು ತಾನು ಕಿರುಕುಳ ಕೊಡ್ತಾ ಇದ್ದನಂತೆ. ಈ ಬ್ರಹ್ಮದತ್ತ ಮತ್ತಾರು ಅಲ್ಲ, ಇವನೇ ಈ ಭೀಷ್ಮಾಚಾರ್ಯರು ಮೂರು ಹೆಣ್ಣುಮಕ್ಕಳನ್ನು ಕರ್ಕೊಂಬರಬೇಕಾದ್ರೆ ಅಂಬೆ ಅಂಬಿಕೆ ಅಂಬಾಲಿಕೆ ಅವರಲ್ಲಿ ಅಂಬೆಯಿಂದ ಪ್ರೀತಿಸಲ್ಪಟ್ಟವನು. ಅಂಬೆ ಏನು ಇವನು ಪ್ರೀತಿ ಮಾಡಿದ್ದ. ಆದರೆ ಭೀಷ್ಮಾಚಾರ್ಯರು ಕರ್ಕೊಂಬಂದಾಗಿ ಇವನು ಯುದ್ಧಕ್ಕೆ ಬಂದ. ಈ ಬ್ರಹ್ಮದತ್ತ ಬಂದು ಭೀಷ್ಮಾಚಾರ್ಯರ ಹತ್ರ ಸೋತೋದ. ಆಮೇಲೆ ಭೀಷ್ಮಾಚಾರ್ಯರು ಮೂವರನ್ನು ಕರ್ಕೊಂಬಂದರು, ಅಂಬೆ ಅಂಬಿಕೆ ಅಂಬಾಲಿಕೆ. ಆದರೆ ಅಂಬೆ ಮದುವೆ ಆಗಲಿಕ್ಕೆ ಒಪ್ಪಲಿಲ್ಲ, ನಾನು ಬ್ರಹ್ಮದತ್ತನ ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ಲು. ಇದೆಲ್ಲ ಮಹಾಭಾರತದಲ್ಲಿ ಬರುವ ಕಥೆ. ಆದರೆ ಇಲ್ಲೇನು ನಮ್ಮ ಪ್ರಶ್ನೆ ಬರುತ್ತೆ ಅಂತೇಳಿದರೆ, ಒಂದೊಮ್ಮೆ ಆ ಬ್ರಹ್ಮದತ್ತನ ಹತ್ರ ವಿಮಾನ ಇತ್ತು, ಯಾಕಂದರೆ ಅವನ ಮಗನೇ ಸಾಲ್ವ, ಅವನ ಹತ್ರ ವಿಮಾನ ಇತ್ತು ಅಂತೇಳಿದ್ರೆ ಅಪ್ಪನ ಮಗನ ಹತ್ರ ಇದ್ದರೆ ಅಪ್ಪನಿಗೆ ಹತ್ಕೊಂಡು ಹೋಗ್ಲಿಕ್ಕೇನು. ಅದರಿಂದಾಗಿ ಅವನ ವಿಮಾನ ಇದ್ದಾಗ ಭೀಷ್ಮಾಚಾರ್ಯರು ಅವನನ್ನು ಹೇಗೆ ಸೋಲಿಸ್ಲಿಕ್ಕಾಯಿತು, ಭೀಷ್ಮಾಚಾರ್ಯರಿಗೆ ಹೇಗೆ ಸೋಲಿಸ್ಲಿಕ್ಕಾಯಿತು ಈ ಬ್ರಹ್ಮದತ್ತನನ್ನು ಅಂತೇಳಿದರೆ, ಅದಕ್ಕೂ ಕೂಡ ಇವರು ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಯಾವಾಗ ಭೀಷ್ಮಾಚಾರ್ಯರ ಹತ್ರ ಯುದ್ಧಕ್ಕೆ ಬಂದ ಬ್ರಹ್ಮದತ್ತ ಅವಾಗ ಮಗ ಇರಲಿಲ್ಲ ಸಾಲ್ವ ಅಂತ. ಸಾಲ್ವ ಅವಾಗ ಇನ್ನೂ ಶಿವನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದ, ಅಂದರೆ ವಿಮಾನ ಸಿಕ್ಕಿರಲಿಲ್ಲ ಅವಾಗ. ಅಂದರೆ ಈ ಅಂಬಿಕೆಯ ಅಂಬೆಯ ಪ್ರಕರಣ ಆದಮೇಲೆ ಇವನಿಗೆ ವಿಮಾನ ಸಿಕ್ಕಿದ್ದು ಈ ಸಾಲ್ವನಿಗೆ. ಆಮೇಲೆ ಆ ವಿಮಾನವನ್ನು ಹತ್ತಿ ತಾನು ಉಪದ್ರ ಕೊಡಲಿಕ್ಕೆ ಶುರು ಮಾಡಿದ. ಅಂತಹ ಸಾಲ್ವರಾಜನನ್ನು ನೀನು ಸಂಹಾರ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಇವನು ತುಂಬ ಕಿರುಕುಳ ಕೊಡ್ತಾ ಇದ್ದಾನೆ. ಇನ್ನೊಬ್ಬ ಯಾರಂದರೆ, ಯೋ ಬಾಡ ಮಾವಿಷ್ಯ ಮಹಾಸುರೋಭೂತ್ ಸ್ಥಿತಸ್ಸ ನಾಮ್ನ ಪ್ರಥಿತೋಪಿ ಬಾಣ ಸಕೀಚಕೋ ನಾಮ ಬಭೂವರುದ್ರ ವರಾದವಧ್ಯ ಸತಮ ಪ್ರವೇಶ್ಯ. ಇನ್ನೊಬ್ಬ ಇದ್ದ ಬಾಣಾಸುರ, ಬಾಣಾಸುರ ಅಂತ, ಬಾಣಾಸುರಕರಾಂತಕಃ ಅಂತ ಹೇಳ್ತೇವೆ. ಇವನಿಗೆ ಸಾವಿರ ತೋಳಿದ್ದವನು ಇವನು ಬಾಣಾಸುರ. ನಿಜವಾಗಲೂ ಇವನು ಒಳ್ಳೆಯವನೇ, ಈ ಬಾಣಾಸುರ ಒಳ್ಳೆಯವನೇ. ಈ ಬಾಣಾಸುರನ ಮಗಳ ಉಷಾದೇವಿ, ಅವಳನ್ನು ಕೃಷ್ಣನ ಮೊಮ್ಮಗ ಮದುವೆ ಆಗ್ತಾನೆ ಅನಿರುದ್ಧ. ಅದೆಲ್ಲ ದೊಡ್ಡ ಕಥೆ ಬರ್ತದೆ. ಈ ಬಾಣಾಸುರ ನಿಜವಾಗಲೂ ಒಳ್ಳೆಯವನಾದರೂ ಕೂಡ ಇವನು ಕೃಷ್ಣನನ್ನು ದ್ವೇಷ ಮಾಡಿದ. ಕಾರಣ ಏನಂದರೆ, ಇವನೊಳಗೂ ಒಬ್ಬ ದೈತ್ಯ ಬಂದು ಕೂತ. ಇವನು ಬಲಿಯ ಮಗ, ಇವನು ಬಲಿಚಕ್ರವರ್ತಿಯ ಮಗ, ಇವನು ಬಾಣಾಸುರ. ಇವನು ಒಳ್ಳೆಯವನಾಗಿದ್ದರೂ ಶಿವನ ಭಕ್ತ ಇವನು. ಎಲ್ಲಿವರೆಗೆ ಅಂದರೆ ಶಿವ ಅವನ ಮನೆಯಲ್ಲೇ ಇರ್ತಾ ಇದ್ದ ಶೋಣಿತಪುರದಲ್ಲಿ. ಹಾಗಿದ್ರೆ ಅವನು ಕೃಷ್ಣನಿಗೆ ದ್ವೇಷ ಮಾಡಿ ತಾನು ಯುದ್ಧಕ್ಕೆ ನಿಂತ. ಕಾರಣ ಏನಂದರೆ, ಅವನೊಳಗೂ ಒಬ್ಬ ದೈತ್ಯ ಇದ್ದ.
ಒಳ್ಳೆಯ ಬಾಣಾಸುರನೊಳಗೆ ಒಬ್ಬ ಕೆಟ್ಟ ದೈತ್ಯ ಇದ್ದ. ಇವನು ಯಾರು ಅಂತ ಹೇಳಿದ್ರೆ ಅವನ ಹೆಸರು ಬಾಣಾಸುರ ಅಂತಾನೆ, ಅವನು ಬಾಣ ಅಂತಲೇ ಹೆಸರು. ಇವನು ಇವಾಗ ಕೀಚಕನಾಗಿ ಹುಟ್ಕೊಂಬಂದಿದ್ದಾನೆ ಅಂತ ಹೇಳಿದ. ಇವನು ಕೀಚಕನಾಗಿ ಬಂದಿದ್ದಾನೆ. ಕೀಚಕನಾಗಿ ಬಂದು ರುದ್ರ ಅವರಾದ ಅವಧ್ಯ, ರುದ್ರನ ವರದಿಂದ ಅವಧ್ಯ, ಯಾರಿಗೂ ಕೊಲ್ಲಿಕ್ಕೆ ಬರೋಲ್ಲ. ಇವರೆಲ್ಲ ಏನು ಅಂತೇಳಿದ್ರೆ ಆಗಿನ ಕಾಲದಲ್ಲಿದ್ದಂತಹ ಮಹಾಪ್ರಚಂಡರು, ದೇವತೆಗಳಿಗೂ ಅಲುಗಾಡಿಸ್ಲಿಕ್ಕಾಗೋಲ್ಲ, ಇಂದ್ರಾದಿ ದೇವತೆಗಳಿಗೂ. ಅಂತಹ ಕೀಚಕನು ಇವತ್ತು ಕೊಲ್ಲಲ್ಪಡಬೇಕಾಗಿದೆ ನಿನ್ನ ಹತ್ರ, ನಿನ್ನಿಂದ. ಅಂದರೆ ಆ ಕೀಚಕ, ಜರಾಸಂಧ, ಸಾಲ್ವ, ಕಂಸ, ದುರ್ಯೋಧನಾದಿಗಳು, ಹಂಸಡಿಭಕರು, ಇವರೆಲ್ಲ ಏನು ಅಂತೇಳಿದ್ರೆ ಮಹಾಪ್ರಚಂಡರಾದ ದೈತ್ಯರು, ಉಳಿದ ಯಾರ ಕೈಗೂ ಸಿಗದೇ ಇರುವಂಥವರು, ದುರ್ಯೋಧನ ಮುಂತಾದವರು. ಅತಸ್ತ್ವಯ ಭುವ್ಯವತೀರ್ಯ ದೇವ ಕಾರ್ಯಾಣಿ ಕಾರ್ಯಾಣಿಖಿಲಾನಿ ದೇವ ತ್ವಮೇವ ದೇವೇಶ ಗತಿಸುರಾಣಾಂ ಬ್ರಹ್ಮೇಶ ಶಕ್ರೇಂದು ಯಮಾದಿಕಾನಾಂ. ಅದರಿಂದಾಗಿಯೇ ದೇವರೇ, ನೀನು ಭೂಮಿಯಲ್ಲೇ ಅವತಾರ ಮಾಡಬೇಕಾಗಿದೆ ಅಂತ ಚತುರ್ಮುಖ ಬ್ರಹ್ಮದೇವರು ಇಷ್ಟೂ ಕಾರಣಗಳನ್ನು ಹೇಳಿ ನೀನು ಭೂಮಿಯಲ್ಲಿ ಅವತಾರ ಮಾಡಬೇಕಾಗಿದೆ, ಮಾಡಿ ದೇವತೆಗಳ ಕಾರ್ಯವನ್ನು ನೀನು ಸಾಧಿಸಬೇಕಾಗಿದೆ. ಅಂದರೆ ದೇವರು ಕೃಷ್ಣನಾಗಿ ಅವತಾರ ಮಾಡಿ ಬಂದದ್ದು ಭೂಮಿಯ ಭಾರ ನಾಶ ಮಾಡಲಿಕ್ಕೆ ಅಂತ ಒಂದಾದರೆ, ಅದಕ್ಕಿಂತಲೂ ಮುಖ್ಯವಾಗಿ ದೇವತೆಗಳ ಕಾರ್ಯವನ್ನು ಪೂರಣೆ ಮಾಡಲಿಕ್ಕೆ. ಯಾಕಂದರೆ ದೇವತೆಗಳು ಈ ರೀತಿ ಪ್ರಾರ್ಥನೆ ಮಾಡಿಕೊಂಡ್ರು, ಬ್ರಹ್ಮಾದಿ ದೇವತೆಗಳು, ದೇವರೇ ನೀನು ಅವತಾರ ಮಾಡಿ ದುಷ್ಟ ದೈತ್ಯರನ್ನು ಕೊಲ್ಲಬೇಕು ಅಂತ. ಅದಕ್ಕಾಗಿ ಅಷ್ಟು ಮಾತ್ರ ಅಲ್ಲ, ಉಳಿದ ಎಲ್ಲ ಕಾರ್ಯಗಳು ಯಾವ್ಯಾವುದಿದೆ ಕೃಷ್ಣಾವತಾರದಲ್ಲಿ ನೀನು ಮಾಡಬೇಕಾದದ್ದು ಅದನ್ನೆಲ್ಲ ನೀನು ಪೂರಣೆ ಮಾಡಬೇಕು ಸ್ವಾಮಿ ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರು ಪ್ರಾರ್ಥನೆ ಮಾಡುತ್ತೆ. ಯಾಕೆ ನಿನ್ನ ಬಳಿಯೇ ನಾವೆಲ್ಲ ಯಾಕೆ ಬಂದು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ? ಬೇರೆ ಯಾರೂ ಇಲ್ವಾ? ಬೇರೆ ಎಲ್ಲರೂ ಇದ್ದಾರಲ್ವಾ? ಇದ್ದರೂ ನಿನ್ನ ಬಳಿಯೇ ಯಾಕೆ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವಾಮಿ ನೀನೇ ನಮಗೆಲ್ರಿಗೂ ಒಡೆಯನಾಗಿರುವವು. ಅಂದರೆ ಒಡೆಯನಾಗಿರುವವನು ಅಂದರೆ ಪತಿ, ರಕ್ಷಕ, ಎಲ್ಲ ಸಂದರ್ಭದಲ್ಲೂ ನಮ್ಮನ್ನು ರಕ್ಷಣೆ ಮಾಡುವವನು ನೀನು. ಅದಕ್ಕಾಗಿಯೇ ನಿನ್ನ ಬಳಿಯೇ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ತಾ ಇರುವವರು. ಏನು ನಿನ್ನಲ್ಲಿ ವೈಶಿಷ್ಟ್ಯ ಇದೆ ಅಂದರೆ, ನಾರಾಯಣನನ್ನೇ ಅವತಾರ ಮಾಡಲಿಕ್ಕೋಸ್ಕರ ಯಾಕೆ ಪ್ರಾರ್ಥನೆ ಮಾಡಿಕೊಂಡ್ರು ಎಲ್ಲ ದೇವತೆಗಳು ಅಂತೇಳಿದರೆ, ಅದಕ್ಕೆ ಹೇಳ್ತಾರೆ, ತ್ವಮೇವ ನಿತ್ಯೋದಿತ ಪೂರ್ಣ ಶಕ್ತಿ. ಸ್ವಾಮಿ ನೀನೇ ನಿತ್ಯೋದಿತ ಪೂರ್ಣ ಶಕ್ತಿ, ಪೂರ್ಣ ಶಕ್ತಿ ಉಳ್ಳವನು ನೀನೇ. ಪೂರ್ಣ ಶಕ್ತಿ, ಪೂರ್ಣ ಶಕ್ತಿ ಅಂತೇಳಿದ್ರೆ ಅದಕ್ಕಿಂತ ಹೆಚ್ಚಿನ ನಿನ್ನೊಂದು ಶಕ್ತಿ ಅಂತಿಲ್ಲ. ಮ್ಯಾಕ್ಸಿಮಮ್, ಅದು ಕಟ್ಟ ಕಡೆ ಶಕ್ತಿ, ಅದಕ್ಕಿಂತ ಹೆಚ್ಚು ಶಕ್ತಿಯೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಪೂರ್ಣ ಶಕ್ತಿ ಅಂತ ಇನ್ಯಾಕೋಸ್ಕರ ಕರೀತಾ ಇದ್ದಾರೆ ಚತುರ್ಮುಖ ಬ್ರಹ್ಮದೇವರು ಅಂತ ಹೇಳಿದ್ರೆ, ನಾವು ಎಲ್ಲರೊಳಗೆ ಏನು ಶಕ್ತಿ ಅಂತ ಬಂದು ನೋಡ್ತಾ ಇದ್ದೇವೆ, ಆ ಶಕ್ತಿ ಇರುವುದೇ ಇವನಿಂದಾಗಿ. ಶಕ್ತಿ ಅಂತ ಹೇಳಿದ್ರೆ ಏನರ್ಥ? ಶಕ್ಯತೆ, ಯಾವುದರಿಂದಾಗಿ ನಮಗೇನಾದರೂ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗತ್ತೆ ಅಂದರೆ ಅದಕ್ಕೆ ಬೇಕಾಗಿರುವಂತಹ ಎನರ್ಜಿ, ಒಳಗೆ ಒಂದು ಎನರ್ಜಿ, ಇದು ಶಕ್ತಿ. ಇಲ್ಲದೇ ಇದ್ದರೆ ಏನು ಮಾಡಲಿಕ್ಕಾಗೋದಿಲ್ಲ. ಆ ಶಕ್ತಿಯನ್ನು ಒಳಗೆ ತುಂಬುವವನೇ ನೀನು. ಯಾವ ರೀತಿ? ಎಲೆಕ್ಟ್ರಿಸಿಟಿ ಇದ್ದಾಗೆ. ಯಾವುದೇ ಒಂದು ವಿದ್ಯುತ್ ಉಪಕರಣ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಒಳಗೆ ವಿದ್ಯುತ್ ಶಕ್ತಿ ಬೇಕೇ ಬೇಕು. ನೋಡಿ, ಅದಕ್ಕೆ ಹೇಳುವುದೆ ವಿದ್ಯುತ್ ಶಕ್ತಿ, ಅದು ಶಕ್ತಿ. ಅದು ಆ ಶಕ್ತಿಯೇ ದೀಪದಲ್ಲಿ ನಮಗೆ ಬೆಳಕನ್ನು ಕೊಡುತ್ತದೆ, ಫ್ಯಾನಿನಲ್ಲಿ ಗಾಳಿಯನ್ನು ಕೊಡುತ್ತದೆ, ಮೋಟ್ರಿಂದ ನೀರನ್ನು ಮೇಲೆ ಎತ್ತುವಂತೆ ಮಾಡುತ್ತದೆ, ಫ್ರಿಜ್ಜಿನಲ್ಲಿ ತಾನು ತಂಪಾಗುವಂತೆ ಮಾಡುತ್ತದೆ. ಎಲ್ಲಕ್ಕೂ ಮೂಲವಾಗಿರುವಂಥ ಅದು ವಿದ್ಯುತ್ ಶಕ್ತಿ. ಹಾಗೆಯೇ ಎಲ್ಲರೊಳಗೂ ಇರುವಂತಹ ಶಕ್ತಿಯಾಗಿ ಕೂತವನು ನೀನೇ. ಅದು ಎಂಥ ಶಕ್ತಿ ಅಂದರೆ ಪೂರ್ಣವಾದ ಶಕ್ತಿ. ಅದು ಎಂಥ ಪೂರ್ಣವಾದ ಶಕ್ತಿ ಅಂತ ಹೇಳಿದ್ರೆ, ಹೌದು, ಪೂರ್ಣವಾದ ಶಕ್ತಿ ಇರುವವರು ಇರಬಹುದು ಇವಾಗ ಬೇರೆಯವರು. ಇವಾಗ ಲಕ್ಷ್ಮಿಯೂ ಕೂಡ ಅಷ್ಟೇ, ಪೂರ್ಣ ಶಕ್ತಿ ಉಳ್ಳವಳು. ಆದರೆ ಭಗವಂತನಷ್ಟು ಪೂರ್ಣ ಅಲ್ಲ ಲಕ್ಷ್ಮಿ, ದುರ್ಗೆ ಇವರೆಲ್ಲರೂ ಕೂಡ ಭಗವಂತನಷ್ಟು ಪೂರ್ಣ ಅಲ್ಲ. ಮತ್ತೇನು ಅಂತೇಳಿದರೆ ವೈಶಿಷ್ಟ್ಯ, ನಿತ್ಯೋದಿತ ಪೂರ್ಣ ಶಕ್ತಿ. ಅದು ಬಹಳ ಮುಖ್ಯ. ಅಂದರೆ ಆ ಭಗವಂತನ ಶಕ್ತಿ ಯಾವಾಗಲೂ 100% ಯಾವತ್ತು 99.999% ಚೂರು ಕಡಿಮೆ ಆಗೋದು ಇಲ್ಲವೇ ಇಲ್ಲ, ಯಾವತ್ತು ಸ್ವಲ್ಪ ಕಡಿಮೆ ಆಗುವುದು ಅಂತ ಇಲ್ಲವೇ ಇಲ್ಲ. ಉಳಿದ ದೇವತೆಗಳಿಗಾದರೂ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಉಂಟು, ಯಾವಾಗಲೂ ಒಂದು ಸಲ, ಯಾವುದೋ ಒಂದು ಕಾರಣದಿಂದ, ಶಾಪದಿಂದಲೋ ವರದಿಂದಲೋ ಯಾವುದರಿಂದಲೋ. ಆದರೆ ದೇವರಿಗೆ ಯಾವತ್ತೂ ಹಾಗಾಗಲ್ವಂತೆ. ಇದು ಒಂದು, ಅದಕ್ಕೆ ನಿನ್ನ ಹತ್ರನೇ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ, ನೀನು ಭೂಮಿಯಲ್ಲಿ ಅವತಾರ ಮಾಡಿದೆಯಾ ಅಂತ ಹೇಳಿದ್ರೆ ಮತ್ತೆ ನಮಗೆ ಸಂಶಯವೇ ಇಲ್ಲ. ಕಾರಣ ಏನಂದರೆ, ನಿನ್ನ ಶಕ್ತಿ ಕಡಿಮೆ ಆಗುವುದು ಅಂತ ಇಲ್ಲವೇ ಇಲ್ಲ. ಹಾಗಂತ ನಿಂದು ಕಡಿಮೆ ಶಕ್ತಿಯೇ ಅಲ್ಲ, ಮತ್ತು ನಿಂದು ಪೂರ್ಣವಾದಂತಹ ಶಕ್ತಿ. ಎಷ್ಟು ಪೂರ್ಣ ಅಂದರೆ ಅದಕ್ಕಿಂತ ಹೆಚ್ಚು ಪೂರ್ಣ ಇಲ್ಲ, ಅಂತಹ ಪೂರ್ಣ. ಯಾಕೆಂದರೆ ಇವಾಗ ತೊಟ್ಟಿಯೂ ಪೂರ್ಣ ಆಗುತ್ತೆ,
ಬಕೆಟು ಪೂರ್ಣ ಆಗುತ್ತೆ, ಚೊಂಬು ಪೂರ್ಣ ಆಗುತ್ತೆ, ಆದರೆ ಸಮುದ್ರದಷ್ಟು ಪೂರ್ಣ ಯಾವುದಾದ್ರೂ ಇದೆಯಾ? ಪೂರ್ಣವಾದದ್ದು ಅಂದರೆ ಸಮುದ್ರ, ಎಲ್ಲವೂ ಪೂರ್ಣವೇ, ಆದರೆ ಸಮುದ್ರದ ಪೂರ್ಣ ಯಾರೂ ಇಲ್ಲ. ಆ ರೀತಿ ನೀನು ಸಮುದ್ರದಂತೆ ಪೂರ್ಣನಾಗಿರುವ ಶಕ್ತಿ ಉಳ್ಳವನು. ಅಷ್ಟು ಮಾತ್ರ ಅಲ್ಲ, ತ್ವಮೇವ ನಿತ್ಯೋದಿತ ಪೂರ್ಣ ಚಿದ್ಘನಃ. ಕೆಲವರಿಗೆ ಶಕ್ತಿ ಇರ್ತದೆ, ತುಂಬ ಶಕ್ತಿ ಇರಬಹುದು. ಶಕ್ತಿಗಿಂತಲೂ ಮುಖ್ಯ ಬೇಕಾದದ್ದೇನಂತೇಳಿದರೆ ಜ್ಞಾನ. ಜ್ಞಾನ ಬೇಕು. ಜ್ಞಾನ ಇಲ್ಲದೇ ಇದ್ದರೆ ಶಕ್ತಿ ಇದ್ದು ಪ್ರಯೋಜನ ಇಲ್ಲ. ಇವಾಗ ದೊಡ್ಡ ಕಲ್ಬಂಡೆ ಇರ್ಬೋದು, ಆ ಕಲ್ಬಂಡೆಯನ್ನು ನಾವು ಹಾಕಿದರೆ ಇಡೀ ಮನೆ ಪುಡಿ ಪುಡಿ ಆಗ್ಬೋದು, ಆದರೆ ಆ ಕಲ್ಲಿಗೆ ಜ್ಞಾನ ಇಲ್ಲ. ಅದಕ್ಕೆ ಯಾಕೆ, ಯಾರಾದರೂ ಜ್ಞಾನ ಇರುವವರು ಅದನ್ನು ಬಳಸ್ಕೊಳ್ಬೇಕಷ್ಟೇ, ಹೊರತು ಅದಕ್ಕೆ ಸ್ವಂತ ಜ್ಞಾನ ಇಲ್ಲ. ಅದಕ್ಕೆ ಅದರಲ್ಲಿ ಅಷ್ಟು ಶಕ್ತಿ ಇದ್ದು ಪ್ರಯೋಜನ ಇಲ್ಲ. ನೋಡಿ, ಆನೆ ದೊಡ್ಡ ಪ್ರಾಣಿ, ಆದರೆ ಆ ದೊಡ್ಡ ಪ್ರಾಣಿ ಮನುಷ್ಯನಿಗಿಂತ 100 ಪಟ್ಟು ಹೆಚ್ಚು ಬಲ ಇರುವಂತಹ ಆನೆಯನ್ನು ಒಬ್ಬ ಮನುಷ್ಯ ತಾನು ಪಳಗಿಸ್ತಾನೆ, ತನಗೆ ಬೇಕಾದಾಗ ಇಟ್ಕೊಳ್ತಾನೆ. ಹೇ ಕೂತ್ಕೋ ಅಂದರೆ ಆನೆ ಕೂರ್ತದೆ, ನಿಲ್ಲು ಅಂದರೆ ಕೂರ್ತದೆ. ಅಲ್ರಿ, ಅಂಥ ಬಲಿಷ್ಠವಾದ ಪ್ರಾಣಿ, ಯಾಕಂದರೆ ಒಮ್ಮೆ ಇವನನ್ನು ತುಳಿತು ಅಂದರೆ ಮತ್ತಿವನಿಲ್ಲ, ಮಾವುತ ಇಲ್ಲ. ಆದರೆ ಮಾವುತ ಅದಕ್ಕೆ ಬೈತಾನೆ, ಇವನು ಹೇಳಿದಾಗೆ ಕೇಳುವಂತೆ ಮಾಡಿ ಇಟ್ಕೊಳ್ತಾನೆ. ಹೇಗೆ? ಇವನ ಬುದ್ಧಿಶಕ್ತಿಯಿಂದ, ಇವನ ದೈಹಿಕ ಶಕ್ತಿಯಿಂದಲ್ಲ. ಇವನ ದೈಹಿಕ ಶಕ್ತಿಯಿಂದ ಫೈಟಿಂಗ್ ಮಾಡಿ ನಾನು ಆನೆಯನ್ನು ಗೆದ್ದುಬಿಡ್ತೇನೆ ಅಂತ ಹೇಳಿದರೆ ಸಾಧ್ಯವೇ ಇಲ್ಲ. ಮತ್ತು ಇವನ ಬುದ್ಧಿಶಕ್ತಿಯಿಂದ ನೋಡಿ, ಅದಕ್ಕಾಗಿ ಉಳಿದ ಎಲ್ಲ ಶಕ್ತಿಗಿಂತಲೂ ಬುದ್ಧಿ, ಜ್ಞಾನ ಅನ್ನೋದು ಬಹಳ ಮುಖ್ಯ. ಅದು ನಿನ್ನಲ್ಲಿ ಎಷ್ಟಿದೆ ಅದನ್ನೇ ಚದುರ್ಮುಖ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಎಂಥ ಜ್ಞಾನ ನಿನ್ನಲ್ಲಿದೆ ಅಂತೇಳಿದರೆ, ನಿತ್ಯೋದಿತ ಪೂರ್ಣ ಚಿದ್ಘನ. ನೀನು ಜ್ಞಾನ, ಜ್ಞಾನದ ಮುದ್ದೆ ದೇವರು ಅಂದರೆ. ಜ್ಞಾನ ಘನ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತೇಳಿದರೆ, ದ್ರವ ಅಂತ ಹೇಳಿದರೆ ನಾವು ವಿಜ್ಞಾನದಲ್ಲಿ ಕೇಳಿದಾಗೆ ಅದರ ಒಂದೊಂದು ಕಣಕಳು ಚೂರು ದೂರ ಇರ್ಬೋದು. ಇನ್ನು ಅನಿಲದಂತೂ ಕೂಡ ಈ ವಾಯು ಅನಿಲದಲ್ಲಿ ಇನ್ನೂ ಒಂಚೂರು ಚೂರು ದೂರ ಇರ್ತದೆ ಕಣಗಳು, ಆದರೆ ಆ್ಯಟಮ್ಸ್. ಆದರೆ ಈ ಜಡವಸ್ತುವಿನಲ್ಲಿ ಆಗಲ್ಲ, ಘನವಸ್ತುವಿನಲ್ಲಿ ಒಂದಕ್ಕೊಂದಕ್ಕೆ ಅಂಟುಕೊಂಡಿರ್ತದೆ, ಅದಕ್ಕೆ ಅದು ಘನವಸ್ತುವಾಗಿರುವುದು. ಹಾಗೆ ಅಂತೆ ಭಗವಂತನಲ್ಲಿರುವ ಜ್ಞಾನ ಅಂತ ಹೇಳುವುದೇನಿದೆ, ಅದು ಯಾವ ರೀತಿ ಇದೆ ಅಂತ ಹೇಳಿದರೆ ಎಲ್ಲ ಅಂಟುಕೊಂಡಿದೆಯಂತ. ಅಂಟುಕೊಂಡಿದೆ ಅಂತ ಹೇಳಿದರೆ ದೇವರಿಗೆ ಯೋಚನೆ ಮಾಡಲಿಕ್ಕೆ ಇಲ್ಲ, ಯಾವ ವಿಷಯದಲ್ಲೂ ದೇವರಿಗೆ ಯೋಚನೆ ಮಾಡಲಿಕ್ಕೆ ಇಲ್ಲ. ಯಾಕಂತೇಳಿದರೆ ಎಲ್ಲದರದ್ರೂ ಪೂರ್ಣ ಮಾಹಿತಿ ದೇವರಿಗಿದೆ, ಪೂರ್ಣ ಜ್ಞಾನ ದೇವರಿಗಿದೆ, ತನ್ನ ಬಗ್ಗೆಯೂ ಪೂರ್ಣ ಜ್ಞಾನ ಇದೆ, ಪ್ರತಿಯೊಬ್ಬ ಜೀವನ ಬಗ್ಗೆಯೂ ಕೂಡ ಪೂರ್ಣವಾದ ಜ್ಞಾನ ಇದೆ ಭಗವಂತನಿಗೆ. ಅಷ್ಟು ಮಾತ್ರ ಅಲ್ಲ, ಈ ಜ್ಞಾನ ಯಾವತ್ತೂ ಕಡಿಮೆ ಆಗುವುದು ಅಂತಲೇ ಇಲ್ಲ, ಅಥವಾ ದೇವರಿಗೆ ಜ್ಞಾನ ಇಲ್ಲ ಅಂತ ಆಗುವುದು ಯಾವತ್ತೂ ಇಲ್ಲವೇ ಇಲ್ಲ. ನಮಗಾದರೆ ರಾತ್ರಿ ಮಲ್ಕೊಳ್ತೇವೆ, ಮಲ್ಕೊಂಡಾಗ ಏನು ಜ್ಞಾನವೂ ಇಲ್ಲ ಬೆಳಗಿನ ತನಕ. ಹಾಗೆ ದೇವರು ಯಾವಾಗಲೂ ಮಲ್ಕೊಂಡಿರ್ತಾನಲ್ವ ಹಾಸಿಗೆ ಮೇಲೆ, ಶೇಷನ್ ಮೇಲೆ. ಅದಕ್ಕೋಸ್ಕರ ದೇವರಿಗೆ ಮರೆತು ಹೋಗೋದುಂಟ? ಇಲ್ಲವೇ ಇಲ್ಲ. ಪ್ರಳಯ ಕಾಲದಲ್ಲಿಯೂ ಕೂಡ ಪ್ರತಿಯೊಂದೂ ದೇವರಿಗೆ ಗೊತ್ತಿರುತ್ತದೆ. ಈ ರೀತಿ ಪೂರ್ಣ ಜ್ಞಾನವುಳ್ಳವ, ಅದಕ್ಕೆ ನೀನೇ ಅವತಾರ ಮಾಡಿ ಈ ಭೂಮಿಯ ಭಾರವನ್ನು ಸರಿ ಮಾಡಬೇಕು, ಉಳಿದ ಎಲ್ಲವನ್ನು ಸರಿ ಮಾಡಬೇಕು. ಯಾಕಂದರೆ ನಿನಗೆ ಎಲ್ಲ ತಾಕತ್ತಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ತ್ವಮೇವ ನಿತ್ಯೋದಿತ ಪೂರ್ಣ ಸತ್ಸುಖ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದೇನು ಅಂತೇಳಿದರೆ, ಮನುಷ್ಯನಲ್ಲಿ ಶಕ್ತಿಯೂ ಇರಬಹುದು, ಮನುಷ್ಯನಲ್ಲಿ ಜ್ಞಾನವೂ ಇರಬಹುದು. ಇಷ್ಟಿದ್ದರೂ ಕೂಡ ಮನುಷ್ಯ ಕೆಲವು ಸಲ ಏನಂದರೆ ಮಾಡಬಾರದು ಮಾಡಲಿಕ್ಕೆ ಹೋಗ್ತಾನೆ. ಕಾರಣ ಏನು, ಯಾಕೋಸ್ಕರ ಅಂತ ಹೇಳಿದರೆ, ಏನೋ ನನಗೆ ದುಡ್ಡು ಸಿಗತ್ತೆ, ಅಥವಾ ಏನೋ ನನ್ನ ಆಸೆ ಪೂರ್ಣ ಆಗತ್ತೆ. ಈ ರೀತಿ ಇತ್ತು ಅಂತ ಹೇಳಿದರೆ ಅವಾಗ ಮಾಡಬಾರದನ್ನು ಮಾಡಲಿಕ್ಕೆ ಹೋಗ್ತಾನೆ, ಯಾಕಂದರೆ ಆಸೆಗೆ ತುತ್ತಾಗಿ. ಮನುಷ್ಯನಿಗೆ ಆಸೆ ಉಂಟಾಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ನನ್ನಲ್ಲಿ ಇವಾಗ ಏನೂ ಇಲ್ಲ, ಅದು ನನಗೆ ಬೇಕಾಗಿದೆ, ಇಲ್ಲದೇ ಇದ್ದದ್ದು ಬೇಕಾಗಿದೆ ನನಗೆ, ಅದನ್ನು ಪಡಿಲಿಕ್ಕೋಸ್ಕರ ನನಗೆ ಆಸೆ ಹುಟ್ಟುಕೊಳ್ಳುತ್ತದೆ ಅಷ್ಟೇ. ನೋಡಿ, ಯಾವತ್ತೂ ಆಸೆ ಹುಟ್ಟುಕೊಳ್ಳೋದೇ ಹಾಗೆ. ಯಾರಿಗೆ ಹೊಟ್ಟೆ ತುಂಬ ಉಂಡಿದ್ದಾನೆ, ಹೊಟ್ಟೆ ತುಂಬಿ ಹೋಗಿದೆ, ಅವನಿಗೆ ತಿನ್ನಬೇಕು ಅಂತ ಆಸೆಯೇ ಬರೋಲ್ಲ, ಆಸೆ ಬರೋಲ್ಲ ಅವನಿಗೆ. ಯಾಕಂತ ಹೇಳಿದ್ರೆ ಅಷ್ಟು ತಿಂದುಬಿಟ್ಟಿದ್ದಾನೆ. ಅಬ್ಬಾ, ನೀವು ಮತ್ತೆ ಒಂದು ಚೂರು ಹಾಕಿದ್ರು, ಇಲ್ಲಪ್ಪ ಸಾಧ್ಯವೇ ಇಲ್ಲ, ನನ್ನ ಕೈಯಲ್ಲಿ ತಿನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಪೂರ್ಣವಾಗಿದೆ. ಯಾವಾಗ ಪೂರ್ಣವಾಯಿತು ಅವಾಗ ಆಸೆ ಇರೋಲ್ಲ. ಯಾವಾಗ ಅರ್ಧಂಬರ್ಧ ಆಗಿರ್ತದೆ, ಅರ್ಧ ಹೊಟ್ಟೆ ತುಂಬಿದಾಗ ಇನ್ನೊಂದು ಚೂರು ಹಾಕೋಣ, ಹಾಕಿ ಹಾಕಿ ಇನ್ನೊಂದು ಚೂರು ಹಾಕಿ, ಯಾಕಂತೇಳಿದರೆ ಅವಾಗ ಇನ್ನೂ ಬಾಕಿ ಇದೆ. ಭಗವಂತ ಪೂರ್ಣನಾಗಿರುವನು, ಯಾವುದರಲ್ಲಿ, ಆನಂದದಲ್ಲಿ, ಪೂರ್ಣವಾದ ಆನಂದವುಳ್ಳವನು. ಅದಕ್ಕೆ ದೇವರಿಗೆ ಯಾವ ಆಸೆಯೂ ಇಲ್ಲ. ಮತ್ತು ಇನ್ನೊಂದೇನೆಂದರೆ, ದೇವರ ಆನಂದ ಅನ್ನುವುದು ಯಾವತ್ತೂ ಮತ್ತೆ ಕಡಿಮೆ ಆಗುವುದು ಅಂತಿಲ್ಲ.
ಯಾವುದೇ ಕಾರಣಕ್ಕೆ ಯಾವತ್ತೂ ಕಡಿಮೆ ಆಗುವುದಿಲ್ಲ ಅದಕ್ಕೆ ನಿತ್ಯ ಯಾವತ್ತೂ ಉದಯಿಸಿರುವ ನಿತ್ಯವಾದ ಆನಂದ ನೋಡಿ ಕೃಷ್ಣ ಶಬ್ದದ ಅರ್ಥವೇ ಅದು ಕೃಷಿ ಅಂತ ಹೇಳಿದ್ರೆ ಭೂಮಿ ಅಲ್ಲಿಗೆ ಬಂದ ನಶ್ಚ ನಿರ್ವೃತಿ ವಾಚಕ ನ ಅಂದರೆ ಆನಂದ ಭೂಮಿಗಿಳಿದು ಬಂದ ಆನಂದಮೂರ್ತಿಯೇ ಕೃಷ್ಣ ಅದಕ್ಕೆ ದೇವರಿಗೆ ಆಸೆಯೇ ಇಲ್ಲ ಅದಕ್ಕೆ ನೀನೇ ನಿಜವಾಗಲೂ ಭೂಮಿಯಲ್ಲಿ ಅವತಾರವನ್ನು ಮಾಡಿ ನಮ್ಮೆಲ್ಲರ ಕಷ್ಟವನ್ನು ಪರಿಹಾರ ಮಾಡಿ ಭೂಮಿಯನ್ನು ಉದ್ಧಾರ ಮಾಡಲಿಕ್ಕೆ ಯೋಗ್ಯನಾದವನು ಅಂತ ಇಷ್ಟು ಚತುರ್ಮುಖ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿಕೊಂಡದ್ದಂದರೆ ವಿಸ್ತಾರವಾದ ಪ್ರಾರ್ಥನೆ ಈ ರೀತಿ ಇದೆ ದೇವರು ಈ ಬ್ರಹ್ಮದೇವರ ಪ್ರಾರ್ಥನೆಯನ್ನು ಕೇಳಿದನಂತೆ ಕೇಳಿ ತಾನು ಶೇಷಶಾಯಿಯಾಗಿ ಮಲಗಿದ್ದವ ಎದ್ದಂತೆ ಆ ಶೇಷನ ಹಾಸಿಗೆಯಿಂದ ಎದ್ದಂತೆ ಎದ್ದು ತಾನು ಹೊರಟನಂತೆ ಎಲ್ಲಿಗೆ ಮೇರು ಪರ್ವತಕ್ಕೆ ಮೇರು ಪರ್ವತಕ್ಕೆ ಭಗವಂತ ತಾನು ಬಂದಂತೆ ಅವನ ಹಿಂದೆ ಎಲ್ಲ ಬ್ರಹ್ಮಾದಿ ದೇವತೆಗಳು ಲಕ್ಷ್ಮಿ ಎಲ್ಲ ಕೈ ಮುಕ್ಕೊಂಡು ಬಂದಿರುತ್ತೆ ಆ ಮೇರು ಪರ್ವತದಲ್ಲಿ ಭಗವಂತ ತಾನು ಆಸೀನನಾದಂತೆ ಮೇರು ಪರ್ವತದ ಮಧ್ಯದಲ್ಲಿ ಉಳಿದ ಎಲ್ಲ ದೇವತೆಗಳು ಭಗವಂತನ ಹತ್ರ ಕೈ ಮುಗಿದು ನಿಂತರು ಆವಾಗ ಭಗವಂತ ಹೇಳ್ತಾನೆ ನಾರಾಯಣ ಹೇಳ್ತಾನೆ ಆ ಬ್ರಹ್ಮದೇವರೇ ನೀವೇ ಇವಾಗ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ನಾನು ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತ ನೋಡಿ ಉಳಿದ ಕಡೆ ಯಾವ ರೀತಿ ಅಂತ ಹೇಳಿದರೆ ಎಲ್ಲ ಹೋಗಿ ಪ್ರಾರ್ಥನೆ ಮಾಡಿಕೊಂಡಾಗ ದೇವರು ನಾನು ಅವತಾರ ಮಾಡ್ತೇನೆ ನಾನು ಅವತಾರ ಮಾಡಿ ಸಂಹಾರ ಮಾಡ್ತೇನೆ ಅಂತ ಆಶ್ವಾಸನೆಯನ್ನು ಕೊಡ್ತಾನೆ ಆದರೆ ಇಲ್ಲೆಲ್ಲ ದೇವತೆಗಳೇ ಪ್ರಾರ್ಥನೆ ಮಾಡ್ಕೊಳ್ತಾ ಇರೋದು ನೀನು ಅವತಾರ ಮಾಡಬೇಕು ಸ್ವಾಮಿ ಅವತಾರ ಮಾಡಬೇಕು ಅಂತ ಆಯಿತು ನನಗೆ ಅವತಾರ ಮಾಡಬೇಕು ಅಂತ ಹೇಳಿದ್ರಿ ಚತುರ್ಮುಖ ಬ್ರಹ್ಮದೇವರೇ ನಾನು ಎಲ್ಲಿ ಅವತಾರ ಮಾಡಬೇಕು ಹೇಳಿ ನೀವೇ ಅಂತ ಹೇಳ್ತಾ ಇದ್ದೆ ನೀನೇ ಹೇಳು ಎಲ್ಲಿ ನಾನು ಅವತಾರ ಮಾಡಿ ಬರಬೇಕು ಯಾಕಂದರೆ ಅವತಾರ ಮಾಡಬೇಕು ಅಂತ ಹೇಳ್ತಾ ಇರೋ ನೀವೇ ಅಲ್ವಾ ಅದಕ್ಕೆ ನಾನು ಎಲ್ಲಿ ಅವತಾರ ಮಾಡಬೇಕು ಹೇಳಿ ನೀನು ವಾಸ್ತವಿಕವಾಗಿ ದೇವರಿಗೆ ಚತುರ್ಮುಖ ಬ್ರಹ್ಮ ಹೇಳ್ದಾಗ ಕೇಳಬೇಕು ಅಂತಿಲ್ಲ ಯಾಕಂದೇಳಿದ್ರೆ ಮಗ ಚತುರ್ಮುಖ ಬ್ರಹ್ಮ ಹಾಗಿದ್ರೂ ಕೂಡ ದೇವರು ಯಾವತ್ತು ತಾನೇ ಒಬ್ಬರನ್ನು ಅಧಿಕಾರದಲ್ಲಿ ಕುಳ್ಳಿರಿಸಿದ ಮೇಲೆ ಅವರಿಗೆ ಅಲ್ಲಿ ಅವಮಾನ ಮಾಡಲ್ಲ ಇವಾಗ ಜಗತ್ತಿನ ಪಿತಾಮಹನಾಗಿ ಚತುರ್ಮುಖ ಬ್ರಹ್ಮನನ್ನು ಕೂರಿಸಿದ ಮೇಲೆ ತಾನೇ ಗೌರವ ಕೊಡಲಿಲ್ಲ ಅಂತ ಹೇಳಿದ್ರೆ ಇನ್ಯಾರು ಬೆಲೆ ಕೊಡ್ತಾರೆ ಇವಾಗ ಒಂದು ಸೀಟಲ್ಲಿ ಕೂರಿಸಿದವರೇ ಗೌರವ ಕೊಡಬೇಕೋ ಬೇಡವು ಅವರೇ ಗೌರವ ಕೊಡೋದಿದ್ರೆ ಇನ್ಯಾರು ಗೌರವ ಕೊಡ್ತಾರೆ ಅದಕ್ಕೆ ದೇವರು ಚತುರ್ಮುಖ ಬ್ರಹ್ಮನ ಹತ್ರ ಕೇಳ್ತಾನೆ ಹೇಳಿ ನಾನು ಎಲ್ಲಿ ಅವತಾರ ಮಾಡಬೇಕು ಅಂತ ಅದಕ್ಕೆ ಚತುರ್ಮುಖ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಂದರೆ ಕೃಷ್ಣ ತಾನು ಎಲ್ಲಿ ಅವತಾರ ಮಾಡಿ ಬಂದ ಯಾವ ಜಾಗದಲ್ಲಿ ಯಾರಲ್ಲಿ ಎಲ್ಲವೂ ಕೂಡ ಪ್ರಾರ್ಥಿಸಲ್ಪಟ್ಟದ್ದು ಅದಕ್ಕೆ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ ದೇವರೇ ನೀನು ಮಧುರಾಪಟ್ಟಣದಲ್ಲಿ ಅವತಾರ ಮಾಡಿ ಬರಬೇಕು ಅಂತ ಮಧುರಾಪಟ್ಟಣದಲ್ಲಿ ನೀನು ಅವತಾರ ಮಾಡಿ ಬರಬೇಕು ಯಾಕಂತೇಳಿದರೆ ರಾಮಾವತಾರದಲ್ಲಿ ನೀನು ಕೃಷ್ಣನಾಗಿ ಅವತಾರ ಮಾಡಬೇಕು ಎನ್ನುವ ಕಾರಣದಿಂದಲೇ ನಿರ್ಮಾಣ ಮಾಡಲ್ಪಟ್ಟ ಪಟ್ಟಣ ಅದು ಅಲ್ಲಿ ತನಕ ಅದು ಕಾಡದು ಮಧುವನ ಎಂಬಂತಹ ಕಾಡದು ಆ ಮಧುವನದಲ್ಲಿ ಯಾಕೆ ಅದಕ್ಕೆ ಮಧುವನ ಅಂತ ಹೆಸರು ಅಂತೇಳಿದರೆ ಅಲ್ಲೊಬ್ಬ ಮಧು ಅಂತ ರಾಕ್ಷಸ ಇದ್ದ ಆ ಮಧು ರಾಕ್ಷಸ ಒಳ್ಳೆಯವನೇ ಇವಾಗಲೂ ಒಳ್ಳೆಯವ ಅವನು ಅವನು ಶಿವನನ್ನು ಕುರಿತು ತಪಸ್ಸು ಮಾಡಿದವನು ಇದು ರಾಮಾಯಣದಲ್ಲಿ ಬರುವ ಕತೆ ಶಿವನನ್ನು ಕುರಿತು ತಪಸ್ಸು ಮಾಡಿದ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಶಿವನಿಂದ ತಾನು ತ್ರಿಶೂಲವನ್ನು ಪಡೆದ ಆ ತ್ರಿಶೂಲ ಇರುವವರೆಗೆ ಅವನನ್ನು ಯಾರೂ ಸೋಲಿಸ್ಲಿಕ್ಕಾಗೋಲ್ಲ ಅವನೊಂದು ಪ್ರಾರ್ಥನೆ ಮಾಡಿಕೊಂಡಿದ್ದ ಈ ತ್ರಿಶೂಲ ನನ್ನ ವಂಶದವರಿಗೆಲ್ಲ ಬರ್ತಾ ಇರಬೇಕಿದು ಅಂತ ಆದರೆ ಶಿವ ಹೇಳ್ತಾನೆ ಅದೆಲ್ಲ ಆಗೋಲ್ಲ ನಿನ್ನ ಮಗನಿಗೆ ಬೇಕಾದರೆ ಬರತ್ತಷ್ಟೇ ಅಂತ ಇನ್ನು ಮಧು ತಾನು ದೈತ್ಯ ಇದ್ದ ತಾನು ಹೊರಟೋದ ಅವನ ಮಗನೇ ಲವಣಾಸುರ ಈ ಲವಣಾಸುರ ಈ ತ್ರಿಶೂಲದ ಒಂದು ತಾಕತ್ತಿನಿಂದಾಗಿ ದೇವತೆಗಳಿಗೂ ಪೀಡೆ ಕೊಡಲಿಕ್ಕೆ ಶುರು ಮಾಡಿದ್ದ ಇಲ್ಲಿರುವ ಋಷಿಮುನಿಗಳಿಗಂತೂ ಇವನು ಪೀಡೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಆವಾಗ ಎಲ್ಲ ಋಷಿಮುನಿಗಳು ಬಂದು ರಾಮಚಂದ್ರನ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾರೆ ರಾಮಚಂದ್ರ ರಾಜ್ಯಭಾರ ಮಾಡ್ತಾ ಇದ್ದ ಕಾಲ ಆಗ ರಾಮಚಂದ್ರ ತಾನೇ ಲವಣಾಸುರನೊಟ್ಟಿಗೆ ಯುದ್ಧಕ್ಕೆ ಹೊರಟಾಗ ಶತ್ರುಘ್ನ ಬಂದು ಪ್ರಾರ್ಥನೆ ಮಾಡಿಕೊಳ್ತಾನೆ ಕೃಷ್ಣ ರಾಮಚಂದ್ರ ಲಕ್ಷ್ಮಣನಿಗೂ ನಿನ್ನ ಸೇವೆ ಮಾಡುವ ಭಾಗ್ಯ ಸಿಕ್ತು ಭರತನಿಗೂ ನಿನ್ನ ಸೇವೆ ಮಾಡುವ ಭಾಗ್ಯ ಸಿಕ್ತು ನನಗೆ ಸಿಗಲಿಲ್ಲ ಅಂತ ಅದಕ್ಕೆ ಆಯಿತು ಅಂತ ಲಕ್ಷ್ಮಣನನ್ನು ಕಳಿಸ್ಕೊಡ್ತಾನೆ ಹೇಗೆ ಕಳಿಸ್ಕೊಡ್ತಾನೆ ಅಂತ ಹಾಗೆ ಅಲ್ಲ ಒಂದು ಬಾಣವನ್ನು ಕೊಟ್ಟು ಕಳಿಸ್ತಾನೆ ಅದೆಂಥ ಬಾಣ ಅಂತೇಳಿದರೆ ಇಡೀ ಭೂಮಿಯ ಎಲ್ಲ ಸಾರವನ್ನು ಸೇರಿಸಿ ಮಾಡಿದಂತಹ ಬಾಣ ಅಂತೆ ಅದು ಅಂತಹ ಬಾಣವನ್ನು ಕೊಟ್ಟು ಕಳಿಸ್ಕೊಡ್ತಾನೆ ಆ ಬಾಣದಿಂದ ಶತ್ರುಘ್ನ ಆ ಬಾಣಾಸು ಈ ಇವನನ್ನು ಲವಣಾಸುರನನ್ನು ಸಂಹಾರ ಮಾಡುತ್ತಾನೆ ಲವಣಾಸುರನನ್ನು ಸಂಹಾರ ಮಾಡಿದಾಗ ದೇವತೆಗಳಿಗೆಲ್ಲರೂ ಸಂತೋಷ ಆಯಿತು ಅವರು ಬಂದು ಕೇಳ್ಕೊಳ್ತಾರೆ ಶತ್ರುಘ್ನನ ಹತ್ರ ಹೇಳ್ತಾರೆ ನಮಗೆ ಬಹಳ ಸಂತೋಷ ಆಗಿದೆ ನಿನಗೇನು ಬರಬೇಕು ಕೇಳು ನಾವು ಕೊಡ್ತೇವೆ ಅಂತ ಅದಕ್ಕೆ ಶತ್ರುಘ್ನ ಇಲ್ಲೊಂದು ಒಳ್ಳೆಯ ಪಟ್ಟಣದ ನಿರ್ಮಾಣ ಆಗಬೇಕು ಅಂತ ಹೇಳ್ತಾರೆ ಹಾಗೆ ದೇವತೆಗಳ ಅನುಗ್ರಹದಿಂದ
ನಿರ್ಮಾಣವಾದಂತಹ ಪಟ್ಟಣ ಅದೇ ಮಧುರಾ ಪಟ್ಟಣ ಆಯಿತು. ನಿಜವಾಗಲೂ ಪುರಾಣಗಳು ಹೇಳುವ ಹಾಗೆ ಮಧುರಾ ಪಟ್ಟಣ ಅದು, ಮಥುರಾ ಪಟ್ಟಣ ಅಂತ ಸಾಮಾನ್ಯ ಇವತ್ತು ಮಥುರಾ ಮಥುರಾ ಅಂತ ಕರೀತಾರೆ, ಆದರೆ ಪುರಾಣಗಳು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಮಧುರಾ ಅಂತದು. ಅಂತಹ ಮಧುರಾ ಪಟ್ಟಣ ನಿರ್ಮಾಣ ಆಯಿತು, ಅಲ್ಲಿ ನೀನು ಅವತಾರ ಮಾಡಬೇಕಾಗಿದೆ ಸ್ವಾಮಿ ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರು ತಾ ಪ್ರಾರ್ಥನೆ ಮಾಡಿಕೊಳ್ತಾರೆ. ಸರಿ, ಇನ್ಯಾರಲ್ಲಿ ನಾನು ಅವತಾರ ಮಾಡಿಬರಬೇಕು? ತಂದೆ ತಾಯಿ ಒಂದು ಬೇಕಲ್ವ? ಅದಕ್ಕೆ ಮತ್ತೆ ಪ್ರಾರ್ಥನೆ ಮಾಡಿಕೊಳ್ತಾರೆ ಚತುರ್ಮುಖ ಬ್ರಹ್ಮದೇವರು. ಸ್ವಾಮಿ, ಹಿಂದೆ ವರುಣನ ಬಳಿ ಹಸುಗಳಿದ್ವಂತೆ. ಎಂಥ ಹಸುಗಳು ಅಂದರೆ ಅಮೃತವನ್ನು ಸುರಿಸುವಂತಹ ಹಸುಗಳಿದ್ದುವು ಅಂತ ಹೇಳ್ತಾರೆ. ಅಮೃತ ಸುರಿಸುವಂತಹ ಹಸುಗಳು ವರುಣನ ಬಳಿ ಇದ್ದು, ಅಂತಹ ಆ ಹಸುಗಳನ್ನು ಆವಾಗ ವರುಣನ ತಂದೆ ಕಶ್ಯಪರು ತಾವು ಮಗನಿಂದ ಕೇಳಿದ್ರಂತೆ, ನನಗೆ ಬೇಕು, ಯಾವುದೇ ಯಜ್ಞಕ್ಕೆ ಬೇಕು, ಕೊಡು ನನಗೆ ಅಂತ. ಆಯಿತು, ಅಪ್ಪ ಕೇಳ್ತಾ ಇದ್ದಾರೆ ಅಂಥೇಳಿ ಮಗ ಹಸುವನ್ನು ಕೊಟ್ಟ, ಹಸುಗಳನ್ನು ಕೊಟ್ಟಂತೆ. ಈ ಕಶ್ಯಪರು ಆ ಯಜ್ಞಕ್ಕೆ ಹಸುಗಳನ್ನು ಉಪಯೋಗ ಮಾಡಿಕೊಂಡರು. ಆಮೇಲೆ ಮುಗಿದ ಮೇಲೆ ವರುಣ ಬಂದು ಕೇಳಿದ, ಅಪ್ಪ ನನ್ನ ಹಸುಗಳನ್ನು ನನಗೆ ಕೊಡಿ ಅಂತ. ಅದಕ್ಕೆ ಕೊಡಲ್ಲ ಅಂತ ಹೇಳಿದ್ರಂತೆ. ಕೊಡಲ್ಲ ನಾನು, ಯಾಕೆ ಕೊಡಬೇಕು? ಅದು ಯಾಕಂತ ಹೇಳಿದ್ರೆ ಅದರ ಹಿಂದೆ ಕುಮ್ಮಕ್ಕೆ ಯಾರದು ಅಂತ ಹೇಳಿದರೆ ಕಶ್ಯಪರ ಪತ್ನಿಯರದ್ದೇ. ಯಾರು ಅಂತ ಹೇಳಿದ್ರು? ಒಬ್ಬಳು ಅದಿತಿ. ಅದಿತಿಯ ಕಶ್ಯಪರ ಪತ್ನಿಯಾದ ಅದಿತಿಯದ್ದೇ ಕುಮ್ಮಕ್ಕೆ. ಅವಳು ಹೇಳ್ದೆ, ಕೊಡಬೇಡಿ ಕೊಡಬೇಡಿ, ಯಾಕೆ ನಮ್ಮದೇ ಅಲ್ವಾ, ಯಾಕಂದರೆ ಮಗನದ್ದು ಅಂದರೆ ಅಪ್ಪನದ್ದೇ, ನಿಮ್ಮದೇ ಕೊಡಬೇಡಿ ಅಂತ. ಇನ್ನೊಬ್ಳು ಯಾರು ಅಂದರೆ ಸುರಭಿ. ಸುರಭಿ ಹಾಗೂ ಅದಿತಿ ಇವರಿಬ್ಬರು ಕಶ್ಯಪರ ಪತ್ನಿಯರು. ಕಶ್ಯಪರಿಗೆ ಅನೇಕ ಪತ್ನಿಯರು. ಇವರಿಬ್ಬರು ತಡೆದ್ರಂತೆ. ಇವರಿಬ್ಬರ ಒಂದು ಇನ್ಫ್ಲುಯೆನ್ಸಿಗೊಳಗಾಗಿ ಕಶ್ಯಪರು ಕೊಡಲೇ ಇಲ್ಲ. ವರುಣ ಕೇಳ್ತಾನೆ, ಅಪ್ಪ ನನ್ನ ಹಸು ಕೊಡಿ, ನನ್ನ ಹಸು ಕೊಡಿ, ಕೊಡಲ್ಲ ಅದು ಕುರಿತರು. ಇನ್ನೇನು ಅಪ್ಪನ ಹತ್ರ ಜಗಳ ಮಾಡಲಿಕ್ಕಾಗತ್ತಾ? ಅದಕ್ಕೆ ಈ ವರುಣ ಸೀದ ಚತುರ್ಮುಖ ಬ್ರಹ್ಮನ ಹತ್ರ ಹೋದನಂತೆ. ಅಂದರೆ ತನ್ನ ಮುತ್ತಜ್ಜನ ಬಳಿ. ಯಾಕಂದರೆ ಈ ಕಶ್ಯಪರ ತಂದೆ ಮರೀಚರು, ಮರೀಚಿಗಳು. ಆ ಮರೀಚಿಯ ತಂದೆ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನ ಹತ್ರ ಹೋಗಿ ವರುಣ ತಾನು ದೂರನ್ನು ಕೊಡ್ತಾನೆ. ಈ ರೀತಿ ನಾನು ಹಸುಗಳ ಬೇಕು ಅಂದ ನಮ್ಮಪ್ಪ ತಗೊಂಡು ನನಗೆ ವಾಪಸ್ ಕೊಡ್ತಾನೇ ಇಲ್ಲ ಅಂತ. ಯಾಕಂತ ಹೇಳಿದರೆ ಗೋವುಗಳ ಒಂದು ಮಹತ್ವವನ್ನು ಅವಾಗ ವರುಣ ಹೇಳ್ತಾನೆ. ಇದು ಹರಿವಂಶದಲ್ಲಿ ಬರುವ ಮಾತು, ಬಹಳ ಸುಂದರವಾದ ಮಾತು. ಯಾ ಆತ್ಮದೇವತಾ ಗಾವಃ ಯಾ ಗಾವ ಸತ್ವಮವ್ಯಯಂ ಲೋಕಾನಾಂ ತತ್ಪ್ರವೃತ್ತಾನಾಂ ಏಕಂ ಗೋ ಬ್ರಾಹ್ಮಣಂ ಸ್ಮೃತಂ ಅಂತ ಹೇಳ್ತಾರೆ. ನಿಜವಾಗಲೂ ಕೂಡ ಯಾ ಆತ್ಮದೇವತಾ ಗಾವಃ ಅಂತ, ಗೋವುಗಳು ಅಂತ ಹೇಳಿದರೆ ನಿಜವಾಗಲೂ ಭಗವಂತನ ಪ್ರತೀಕ, ವಿಷ್ಣುವಿನ ಪ್ರತೀಕ ಅದು. ಆತ್ಮದೇವತಾ ಅಂತ, ಅದರ ಒಳಗೆ ದೇವರು ಕೂತಿದ್ದಾನಂತೆ ವಿಶೇಷವಾಗಿ. ಅದಕ್ಕೆ ನಾವು ಗೋವಿಗೆ ಏನು ಸೇವೆ ಮಾಡುತ್ತೇವೆ ಅದು ದೇವರಿಗೆ ಸೇವೆ ಮಾಡಿದಾಗೆ. ಅಷ್ಟು ಮಾತ್ರ ಅಲ್ಲ, ಯಾವ ಗಾವಹ ಸತ್ವಮವ್ಯೇ, ನಿಜವಾಗಲೂ ಕೂಡ ಜಗತ್ತಿಗೆ ಶಕ್ತಿದಾಯಕವಾಗಿರುವಂಥವಾಗೆ ಗೋವುಗಳು. ಎಲ್ಲ ವಿಧವಾದ ಶಕ್ತಿ, ಅದು ನಾಶರಹಿತವಾದ ಶಕ್ತಿ ಆ ಗೋವುಗಳಲ್ಲಿ ಕೂತಿದೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಲೂ ಕೂಡ ಈ ಜಗತ್ತಿನಲ್ಲಿ ಬ್ರಾಹ್ಮಣರು ಯಾವ ರೀತಿಯೋ ಗೋವು ಅದೇ ರೀತಿ ಅಂತ ಹೇಳ್ತಾರೆ ವರುಣ. ಗೋವು ಬ್ರಾಹ್ಮಣ ಇಬ್ಬರು ಸಮಾನರಾಗಿರುವಂಥವ್ರು. ಯಾಕಂತೇಳಿದರೆ ಗೋವುಗಳು ಕೂಡ ನಮಗೆ ಬೇಡಾಗಿದ್ದನ್ನು ತಗೊಂಡು ನಮಗೆ ಬೇಕಾಗಿದ್ದನ್ನು ಕೊಡುತ್ತದೆ. ಅದಕ್ಕೆ ನಾವು ಗೋವಿಗೆ ಹಾಕ್ತೇವೆ ಮುಸುರೆ ಹಿಂಡಿ ಎಲ್ಲ, ಏನಂತ ಹೇಳಿದರೆ ಅದರ ಸತ್ವ ಎಲ್ಲ ತೆಗೆದು ಇನ್ನು ನಮಗೆ ಯಾವುದು ಬೇಡ ಅದನ್ನೆಲ್ಲ ನಾವು ಕೊಡ್ತೇವೆ ಹಸುವಿಗೆ. ಹಸು ಅದನ್ನೆಲ್ಲ ತಿಂತದೆ. ಅದು ಹಿಂಡಿ ಅಂತ ಹೇಳಿದರೆ ರಸ ಎಲ್ಲ ಹಿಂಡಿದ್ದು ಅದನ್ನು ನಾವು ಕೊಡ್ತೇವೆ, ಹಸು ತಿಂತದೆ. ನಮಗೆ ಬಹಳ ಮುಖ್ಯವಾಗಿರುವಂತಹ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಹಸುಗಳು ಕೊಡ್ತವೆ. ಬ್ರಾಹ್ಮಣರು ಅಷ್ಟೇ, ಬೇಡ ಆಗಿಲ್ದಿದ್ದ ಪಾಪವನ್ನು ಸ್ವೀಕಾರ ಮಾಡ್ತಾರೆ, ಬೇಕಾದ ಪುಣ್ಯವನ್ನು ಕೊಡ್ತಾರೆ. ಅದಕ್ಕೆ ನಿಜವಾಗಲೂ ಗಾವುಗಳು ಬಹಳ ಮುಖ್ಯವಾದ. ತ್ರಾತವ್ಯ ಪ್ರಥಮಂ ಗಾವಸ್ತ್ರಾತಾಸ್ತ್ರಾಯಂತಿ ತಾದ್ವಿಜಾನ್ ಗೋಬ್ರಾಹ್ಮಣ ಪರಿತ್ರಾಣೆ ಪರಿತ್ರಾತಂ ಜಗದ್ಭವೇತು. ವರುಣ ಹೇಳ್ತಾನೆ ಚತುರ್ಮುಖ ಬ್ರಹ್ಮದೇವರ ಹತ್ರ, ಪ್ರತಿಯೊಬ್ಬರೂ ಕೂಡ ಮಾಡಬೇಕಾದ ಕೆಲಸ ಏನೆಂದರೆ ಗೋವಿನ ರಕ್ಷಣೆ. ಗೋವನ್ನು ಪ್ರತಿಯೊಬ್ಬರು ರಕ್ಷಣೆ ಮಾಡಲೇಬೇಕು ಅಂತ ಹೇಳ್ತಾರೆ. ಅದು ವಿಶೇಷವಾಗಿ ಬ್ರಾಹ್ಮಣನಾದವನು, ಬ್ರಾಹ್ಮಣನಾದವನು ಗೋವಿನ ರಕ್ಷಣೆಯನ್ನು ಮಾಡಲೇಬೇಕು ಅಂತ ಹೇಳ್ತಾನೆ ವರುಣ. ಯಾಕಂತೇಳಿದ್ರೆ ಗೋವುಗಳನ್ನು ಬ್ರಾಹ್ಮಣ ರಕ್ಷಣೆ ಮಾಡಿದರೆ ಗೋವುಗಳು ಬ್ರಾಹ್ಮಣನನ್ನು ರಕ್ಷಣೆ ಮಾಡುತ್ತದೆ ಅಂತ. ಹೀಗೆ ಗೋವುಗಳು ಬ್ರಾಹ್ಮಣರು ರಕ್ಷಿಸಲ್ಪಟ್ಟರೆ ಇಡೀ ಜಗತ್ತೇ ರಕ್ಷಿಸಲ್ಪಟ್ಟಾಗೆ. ಯಾಕಂದರೆ ಇವರಿಬ್ಬರು ಸ್ವಾರ್ಥಕ್ಕಾಗಿ ಬದುಕಬಾರದು, ಸ್ವಾರ್ಥಕ್ಕಾಗಿ ಬದುಕುವವರಲ್ಲ, ಪರೋಪಕಾರಕ್ಕಾಗಿಯೇ ಇರುವಂಥದ್ದು. ಅದಕ್ಕೋಸ್ಕರ ಯಾವತ್ತೂ ಗೋವಿನ ರಕ್ಷಣೆ ಎನ್ನುವುದು ಬಹಳ ಮುಖ್ಯವಾಗಿ ಬೇಕಾದದ್ದು. ಆದರೆ ಅಂಥ ಗೋವುಗಳನ್ನು ರಕ್ಷಣೆ ಮಾಡೋಣ ಅಂತ ಹೇಳಿದರೆ ನಮ್ಮಪ್ಪ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಚತುರ್ಮುಖ ಬ್ರಹ್ಮದೇವರಿಗೆ ಕೋಪ ಬಂತಂತೆ. ಕೋಪ ಬಂದು ವರುಣನಿಗೆ ಇವರಿಗೆ ಶಾಪ ಕೊಟ್ಟರು, ಕಶ್ಯಪರಿಗೆ ಶಾಪ ಕೊಟ್ಟರು. ನೀನು ಗೋವುಗಳನ್ನು ಅಪಹಾರ ಮಾಡಿದ್ರಿಂದಾಗಿ
ಅಂದರೆ ಮಗನದ್ದೇ ಇರಬಹುದು. ಮಗನದ್ದೇ ಆದರೂ ಕೂಡ ಮಗ ಬೇಡ 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 ಅಂತ ಹೇಳ್ತಾ ಇದ್ರೂ ಕೂಡ ನೀನು ಅದನ್ನು ಅಪಹಾರ ಮಾಡಿದ್ದೀಯಾ. ಆದ್ದರಿಂದಾಗಿ ನೀನು ಈ ಇದರಲ್ಲಿ ಭೂಲೋಕದಲ್ಲಿ ಕ್ಷತ್ರಿಯನಾಗಿ ಹುಟ್ಟಿಬಾ ಅಂತ ಹೇಳಿ, ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿಬಾ. ಹುಟ್ಟಿ ಬಂದು ವೈಶ್ಯ ವೃತ್ತಿಯನ್ನು ಮಾಡು ನೋಡಿ. ವಿಶೇಷ ಕ್ಷತ್ರಿಯನಾಗಿ ಹುಟ್ಟಿ ಅಲ್ಲೂ ಕೂಡ ಗೋಜೀವನ ಅಂದರೆ ಹಸುಗಳನ್ನು ಸಾಕಿಕೊಂಡು ನೀನು ಜೀವನವನ್ನು ನಡೆಸುವಂತೆ ಆಗಲಿ ಅಂತ ಶಾಪ ಕೊಟ್ಟರು. ಆ ಕಶ್ಯಪರೇ ಬ್ರಹ್ಮನ ಶಾಪದಿಂದಾಗಿ ವಸುದೇವನಾಗಿ ಬಂದದ್ದು. ವಸುದೇವನಾಗಿ ಬಂದು ಕ್ಷತ್ರಿಯ ಜಾತಿಯಲ್ಲಿ ಬಂದರೂ ಮಾಡಿದ್ದೇನಂತ ಹೇಳಿದ್ರೆ ಗೋಜೀವನ ಅವನು ಮಾಡಿದ್ದು. ಇದು ಹರಿವಂಶ ಹೇಳುತ್ತದೆ ಈ ಕಥೆಯನ್ನು. ನಂತರ ಇನ್ನೊಂದು ಶಾಪ ಕೊಡ್ತಾರೆ, ನಿನ್ನ ಈ ಗೋವನ್ನು ಕದೀಲಿಕ್ಕೆ ಹಿಂದಿನಿಂದ ಕುಮ್ಮ ಕೊಟ್ಟವರು ಯಾರು? ದೇವಕಿ ಹಾಗೂ ಸುರಭಿ. ಅಲ್ಲ, ಇವಳು ಅದಿತಿ, ಅದಿತಿ ಹಾಗೂ ಸುರಭಿ ನಿನಗೆ ಕುಮ್ಮ ಕೊಟ್ಟವರು, ಅವರಿಬ್ಬರು ನಿನ್ನ ಪತ್ನಿಯರಾಗಲಿ ಅಂತ. ಆ ಅದಿತಿಯೇ ದೇವಕಿಯಾಗಿ ಬಂದಳು, ವಸುದೇವನ ಪತ್ನಿಯಾಗಿ ಬಂದಳು. ಸುರಭಿಯೇ ರೋಹಿಣಿಯಾಗಿ ಬಂದಳು, ಅಂದರೆ ಬಲರಾಮನ ತಾಯಿ ರೋಹಿಣಿಯಾಗಿ ಬಂದಳು. ಇವರಿಬ್ಬರು ಬ್ರಹ್ಮನ ಶಾಪದಿಂದಾಗಿ ಈ ರೀತಿ ಬಂದಳು. ಹೀಗೆ ಸ್ವಾಮಿ, ನನ್ನ ಶಾಪದಿಂದಾಗಿ ವಸುದೇವ ದೇವಕಿಯಾರಾಗಿ ಕಶ್ಯಪ ಮತ್ತು ಅದಿತಿ ತಾವು ಹುಟ್ಟಿ ಬಂದಿದ್ದಾರೆ. ನೀನು ಅವರಲ್ಲಿ ಮಗನಾಗಿ ಅವತಾರ ಮಾಡಿ ಬರಬೇಕು ಅಂತ ಹೇಳ್ತಾನೆ. ಅದಿತಿ ಕಶ್ಯಪರ ಮಗನಾಗಿ ನೀನು ಅವತಾರ ಮಾಡಿ ಬರಬೇಕು. ಈ ಅದಿತಿ ಕಶ್ಯಪರ ಮಗನೇ, ಈ ಕಶ್ಯಪರೇ ಏನಿಲ್ಲಿ ವಸುದೇವ ಹಾಗೂ ದೇವಕಿಯಾಗಿ ಬಂದಿದ್ದಾರೆ, ಅವರ ಮಗನಾಗಿ ನೀನು ಅವತಾರ ಮಾಡಿ ಬರಬೇಕು. ಅಷ್ಟಲ್ಲದೆ ಇನ್ನೊಬ್ಬ ದ್ರೋಣ ಅಂತ ವಸು, ಅದೇ ಧರ ಅಂತ ಅವರ ಪತ್ನಿ, ಇವರಿಬ್ಬರು ತಪಸ್ ಮಾಡಿದ್ದಾರೆ. ಯಾಕೋಸ್ಕರ ಅಂತೇಳಿದರೆ, ನಾವು ದೇವರ ತಂದೆ ತಾಯಂದಿರ ಆಗಬೇಕು, ದೇವರ ತಂದೆ ತಾಯಂದಿರ ಆಗಬೇಕು ಅಂತ ಅವರು ತಪಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರ ಆ ತಪಸ್ಸಿಗೆ ವರವನ್ನು ಕೊಡಬೇಕು ಅಂತ ನೀನು ಅವತಾರ ಮಾಡಿ ಬರಬೇಕು ಅಂತ ಹೇಳಿ ಆ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮದೇವರು. ಈ ರೀತಿ ನೀನು ಎಲ್ಲಿ ಅವತಾರವನ್ನು ಮಾಡಿಬರಬೇಕು ಅಷ್ಟು ಮಾತ್ರ ಅಲ್ಲಿ ಹೇಳ್ತಾರೆ, ನೀನು ಅವತಾರವನ್ನು ಮಾಡಿ ನಿನ್ನ ಬಾಲಲೀಲೆಗಳನ್ನು ವಿಶೇಷವಾಗಿ ತೋರಿಸಬೇಕು. ಯಾಕೆ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿಕೊಳ್ತಾರೆ, ವಿಷ್ಣು ಪದ್ಮಫಲಾಶಾಕ್ಷಿ ಫಲ ಗೋಪಾಲ ವಸತಿಂಗತೆ ಬಾಲೇ ತ್ವಯಿ ಮಹಾಬಾಹು ಲೋಕೋ ಬಾಲತ್ವ ಮಿಷ್ಯತೆ ಅಂತ ಹೇಳ್ತಾರೆ. ಸ್ವಾಮಿ, ಇಡೀ ಜಗತ್ತಿನ ಒಡೆಯನಾದಂತಹ ನೀನು ಆ ಗೋಪಾಲಕರ ಮಧ್ಯದಲ್ಲಿ ಪುಟ್ಟ ಮಗುವಾಗಿ ನೀನು ಸಂಚಾರ ಮಾಡ್ತಾ ಇದ್ದರೆ, ಸಣ್ಣ ಮಗುವಾಗಿ ಸಂಚಾರ ಮಾಡ್ತಾ ಇದ್ದರೆ ಇಡೀ ಜಗತ್ತೇ ಮಗುವಾಗಿ ಬಿಡ್ತದೆ ಅಂತ ಹೇಳ್ತಾರೆ ಚಂದ್ರಮುಖ ಬ್ರಹ್ಮದೇವರು. ಲೋಕೋ ಬಾಲತ್ವ ಮಿಷ್ಯತೆ ಅಂತ ಇಡೀ ಲೋಕವೇ ಪುಟ್ಟ ಮಗುವಾಗ್ತದೆ. ಯಾಕಂದರೆ ಆ ಕೃಷ್ಣನ ಬಾಲಲೀಲೆಯನ್ನು ಕೇಳ್ತಾ 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 ನಾವು ಕೂಡ ಮಗುವಾಗಿ ಬಿಡ್ತೇವೆ, ಅಥವಾ ಒಂದು ಮಗುವಿನ ಕಲ್ಪನೆಯನ್ನು ನಾವು ತಗೊಂಬಂದುಬಿಡ್ತೇವೆ ನಮ್ಮ ಜಗತ್ತಿನಲ್ಲಿ. ಅಂದರೆ ಆ ದೇವರು ಒಂದು ಮಗುವಾಗಿ ಯಾವ ರೀತಿ ವರ್ತಿಸ್ತಾನೆ ಅಂತ ಹೇಳೋದು ಗೊತ್ತಾದದ್ದೇ ಕೃಷ್ಣಾವತಾರದಲ್ಲಿ. ಅದಕ್ಕೋಸ್ಕರ ನೀನು ಪುಟ್ಟ ಮಗುವಾಗಿ ನಿನ್ನ ಬಾಲಲೀಲೆಯನ್ನು ತೋರಿಸಬೇಕು. ಇದು ಕೃಷ್ಣಾವತಾರದಲ್ಲಿ ಬ್ರಹ್ಮದೇವರು ಮಾಡಿಕೊಂಡ ವೈಶಿಷ್ಟ್ಯ. ದೇವರಾಯಿತು ಅಂತ ಒಪ್ಪಿಕೊಂಡ ಚತುರ್ಮುಖ ಬ್ರಹ್ಮದೇವರು. ಇಷ್ಟು ಪ್ರಾರ್ಥನೆಯನ್ನು ಮಾಡಿದಾಗ ಆಯಿತು ಅಂತ ಎಲ್ಲದಕ್ಕೂ ಒಪ್ಪಿಕೊಂಡ. ನೀವೆಲ್ಲರೂ ಅವತಾರ ಮಾಡಿ ಭೂಮಿಯಲ್ಲಿ ಅಂತ ಭಗವಂತ ಆದೇಶ ಮಾಡಿದ. ಈಗಾಗಲೇ ಕೆಲವರು ಅವತಾರ ಮಾಡಿ ಬಂದಿದ್ದಾರೆ ಭೂಮಿಯಲ್ಲಿ, ಇನ್ನು ಕೆಲವರು ಅವತಾರ ಮಾಡಲಿಕ್ಕಿದ್ದಾರೆ. ಹಾಗೆ ಉಳಿದ ದೇವತೆಗಳೆಲ್ಲರೂ ಕೂಡ ತಾವು ಅವತಾರ ಮಾಡಿ ಬಂದರು. ಅಂದರೆ ಚತುರ್ಮುಖ ಬ್ರಹ್ಮದೇವನಿಗೆ ನೇರವಾಗಿ ಅವತಾರ ಮಾಡಲಿಕ್ಕಿಲ್ಲ. ಇಲ್ಲಿ ಉಳಿದ ಯಾವ್ಯಾವ ದೇವತೆಗಳಿಗೆ ಅವತಾರ ಮಾಡಲಿಕ್ಕಿದೆ ಅವರೆಲ್ಲ ಈಗಾಗಲೇ ಅವತಾರ ಮಾಡಿದ್ದಾರೆ, ಇನ್ನು ಅವತಾರ ಮಾಡಿ ಬರ್ತಾರೆ. ಯಾಕೋಸ್ಕರ ಅಂದರೆ ಇವರೆಲ್ಲ ಬಂದದ್ದು ದೇವರ ಸೇವೆ ಮಾಡಲಿಕ್ಕೆ, ಕೃಷ್ಣನ ಸೇವೆಯನ್ನು ಮಾಡಲಿಕ್ಕೋಸ್ಕರ ಎಲ್ಲ ದೇವತೆಗಳು ತಾವು ಅವತಾರ ಮಾಡಿ ಬಂದರು. ದೇವರು ಅವತಾರ ಮಾಡಿ ಬಂದ ಹೇಗೆ ಅದನ್ನು ನಾವು ಭಾಗವತದಲ್ಲಿ ವಿಶೇಷವಾಗಿ ಚೆನ್ನಾಗಿ ನೋಡಲಿಕ್ಕೆ ಸಾಧ್ಯ ಉಂಟು. ಅದೇನಂತ ಮತ್ತೆ ನಾಳೆ ದಿನ ಆ ಕಥೆಯನ್ನು ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈಗ ಮತ್ತೆ ಕೃಷ್ಣಾಷ್ಟೋತ್ತರವನ್ನು ಹೇಳೋಣ. ಶ್ರೀಂ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜ ಪುಣ್ಯೋ ಲೀಲಾ ಮಾನುಷ ವಿಗ್ರಹ ಶ್ರೀವತ್ಸ ಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತ ಚಕ್ರಾಸಿ ಗದಾ ಶಂಖಾದ್ಯುದಾಯುಧ ದೇವಕೀನಂದನ ಶ್ರೀಶೋ ನಂದಗೋಪ್ರಿಯಾತ್ಮಜಃ ಯಮುನಾ ವೇಗ ಸಂಹಾರೀ ಬಲಭದ್ರಪ್ರಿಯಾನುಜಃ ಪೂತನಾಜೀವಿತಹರಃಶಕಟಾಸುರಭಂಜನಃ ನಂದವ್ರಜಜನಾನಂದಸಚ್ಚಿದಾನಂದವಿಗ್ರಹಃ ನವನೀತ ವಿಲಿಪ್ತ
ಸಂಯುಕ್ತಾಂಗೋ ನವನೀತ ನಟೋ ನಘಃ ನವನೀತ ನವಾಹಾರೋ ಮುಚುಕುಂದ ಪ್ರಸಾದಕೃತ್ ಷೋಡಶಸ್ತ್ರೀಸಹಸ್ರೇಶಸ್ತ್ರಿಭಂಗೀ ಮಧುರಾಕೃತಿ ಶುಕವಾಗಮೃತಾಬ್ದೀಂದುರ್ಗೋವಿಂದೋ ಯೋಗಿನಾಂ ಪತಿಃ ವತ್ಸಪಾದಹರೋನಂತೋ ಧೇನುಕಾಸುರಭಂಜನಃ ತ್ರಿಣೀಕೃತತೃಣಾವರ್ತೋ ಯಮಳಾರ್ಜುನಭಂಜನಃ ಉತ್ತಾಲತಾಲಭೇತ್ತಾ ಚ ತಮಾಲಶ್ಯಾಮಳಾಕೃತಿಃ ಗೋಪಗೋಪೀಶ್ವರೋ ಯೋಗೀ ಕೋಟಿಸೂರ್ಯಸಮಪ್ರಭಃ ಇಳಾಪತಿಃ ಪರಂಜ್ಯೋತಿರ್ಯಾದವೇಂದ್ರೋ ಯದುದ್ವಹಃ ವನಮಾಲೀಪೀತವಾಸಾಃ ಪಾರಿಜಾತಾಪಹಾರಕಃ ಗೋವರ್ಧನಾಚ್ಚಲೋದ್ಧರ್ತಾ ಗೋಪಾಲಸರ್ವಪಾಲಕಃ ಅಜೋ ನಿರಂಜನಃ ಕಾಮಜನಕಃ ಕಂಜಲೋಚನಃ ಮಧುಃ ಮಧುರಾನಾಥೋ ದ್ವಾರಕಾನಾಯಕೋ ಬಲೀ ವೃಂದಾವನಾಂತಃ ಸಂಚಾರೀ ತುಲಸೀಧಾಮಭೂಷಣಃ ಸ್ಯಮಂತಕಮಣೇರ್ಹರ್ತಾ ನರನಾರಾಯಣಾತ್ಮಕಃ ಕುಬ್ಜಗಂಧಾನುಲಿಪ್ತಾಂಗೋ ಮಾಯೀ ಪರಮಪೂರುಷಃ ಮುಷ್ಟಿಕಾಸುರಚಾಣೂರಮಲ್ಲಯುದ್ಧವಿಶಾರದಃ ಸಂಸಾರವೈರೀ ಕಂಸಾರಿರ್ಮುರಾರಿರ್ನರಕಾಂತಕಃ ಅನಾದಿಬ್ರಹ್ಮಚಾರೀ ಚ ಕೃಷ್ಣಾವ್ಯಸನಕರ್ಷಕಃ ಶಿಶುಪಾಲಶಿರಚ್ಛೇತ್ತಾ ದುರ್ಯೋಧನಕುಲಾಂತಕಃ ವಿದುರಾಕ್ರೂರವರದೋ ವಿಶ್ವರೂಪಪ್ರದರ್ಶಕಃ ಸತ್ಯವಾಕ್ ಸತ್ಯಸಂಕಲ್ಪಃ ಸತ್ಯಭಾಮಾರತೋ ಜಯೀ ಸುಭದ್ರಾ ಪೂರ್ವಜೋ ವಿಷ್ಣುರ್ಭೀಷ್ಮಮುಕ್ತಿಪ್ರದಾಯಕಃ ಜಗದ್ಗುರುರ್ಜಗನ್ನಾಥೋ ವೇಣುನಾದವಿಶಾರದಃ ವೃಷಭಾಸುರವಿಧ್ವಂಸೀ ಬಾಣಾಸುರಕರಾಂತಕಃ ಯುಧಿಷ್ಠಿರಪ್ರತಿಷ್ಠಾತಾ ಬರಿಹಿ ಬರ್ಹಾವತಂಸಕಃ ಪಾರ್ಥಸಾರಥಿರವ್ಯಕ್ತೋ ಗೀತಾಮೃತಮಹೋದಧಿಃ ಕಾಳೀಯಫಣಮಾಣಿಕ್ಯರಂಜಿತಶ್ರೀಪದಾಂಬುಜಃ ದಾಮೋದರೋ ಯಜ್ಞಭೋಕ್ತಾ ದಾನವೇಂದ್ರವಿನಾಶನಃ ನಾರಾಯಣಃ ಪರಂ ಬ್ರಹ್ಮ ಪನ್ನಗಾಶನವಾಹನಃ ಜಲಕ್ರೀಡಾಸಮಾಸಕ್ತಗೋಪೀವಸ್ತ್ರಾಪಕಾರಕಃ ಪುಣ್ಯಶ್ಲೋಕಸ್ತೀರ್ಥಪಾದೋ ವೇದವೇದ್ಯೋದಯಾನಿಧಿಃ ಸರ್ವತೀರ್ಥಾತ್ಮಕಃ ಸರ್ವಗ್ರಹರೂಪೀ ಪರಾತ್ಪರಃ ಏವಂ ಕೃಷ್ಣಸ್ಯ ದೇವಸ್ಯ ನಾಮ್ನಾಮಷ್ಟೋತ್ತರಂ ಶತಂ ಕೃಷ್ಣೇನ ಕೃಷ್ಣಭಕ್ತಾನಾಂ ಗೀತಂ ಗೀತಾಮೃತಂ ಪುರಾ ಸ್ತೋತ್ರಂ ಕೃಷ್ಣಪ್ರಿಯತಮಂ ಶ್ರುತಂ ತಸ್ಮಾನ್ಮಯಾ ಪರಂ ಕೃಷ್ಣನಾಮಾಮೃತನ್ನಾಮ ಪರಮಾನಂದಕಾರಣಂ ಈತಿ ಬಾಧಾದಿ ದುಃಖಘ್ನಂ ಪರಮಾಯುಷ್ಯವರ್ಧನಂ ದಾನಂ ವ್ರತಂ ತಪಸ್ತೀರ್ಥಂ ಯತ್ಕೃತಂ ತ್ವಿಹ ಜನ್ಮನಿ ಜಪತಾಂ ಶೃಣ್ವತಾಮೇತತ್ ಕೋಟಿ ಕೋಟಿ ಗುಣಂ ಭವೇತ್ ಪುತ್ರ ಪ್ರಥಮ ಪುತ್ರಾಣಾಮಗತೀನಾಂ ಗತಿಪ್ರದಂ ಧನಾವಹಂ ದರಿದ್ರಾಣಾಂ ಜಯೇಚ್ಛೂನಾಂ ಜಯಾವಹಂ ಶಿಶೂನಾಂ ಗೋಕುಲಾನಾಂ ಚ ಪುಷ್ಟಿದಂ ಪೂರ್ಣಪುಣ್ಯದಂ ಬಾಲರೋಗಗ್ರಹಾದೀನಾಂ ಶಮನಂ ಶಾಂತಿಮುಕ್ತಿದಂ ಸಮಸ್ತಕಾಮದಂ ಸದ್ಯಃ ಕೋಟಿಜನ್ಮಾಘನಾಶನಂ ಅಂತೇ ಕೃಷ್ಣಸ್ಮರಣದಂ ಭವತಾ ಪತ್ರಯಾಪಹಂ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ ಇಮಂ ಮಂತ್ರಂ ಜಪನ್ ದೇವಿ ವ್ರಜಂಸ್ತಿಷ್ಠನ್ ದಿವಾನಿಶಿ ಸರ್ವಗ್ರಹಾನುಗ್ರಹಭಾಕ್ ಸರ್ವಪ್ರಿಯತಮೋ ನರಃ
पुत्र पौत्रैः परिवृतः सर्व सिद्धि समृद्धिमान् निर्विश्य भोगानन्तेऽपि कृष्णसायुज्यमाप्नुयात्। श्रीकृष्णार्पणमस्तु।